नूर वर्ष मुत्तैदेयागि बाळम्म अत्ते चेन्नागि बाळम्म हाय नडि ಯಾಕ್ರೆ ಇನ್ನು ಗಾಡಿ ಕಟ್ಟಿಲ್ಲ ಗಂಡ ಬಂದ ತಾನೆ ಗಾಡಿ ಕಟ್ಟೋದು ಆಗಂತ ಸುಮ್ಮನೆ ಇದ್ದೀಯಲ್ಲ ಹೋಗಿ ಗಂಡ ಕರ್ಕೊಂಡು ಹೋಗ್ಬೇಗ ಏ ಒಂಟೆಗೋದ ನಿಂತ್ಕೋ ನೀನ್ ಕರೆದ್ರೆ ಭಾವ ಬೇಜಾರ್ ಮಾಡ್ಕೊತಾರೆ ನಾನೇ ಹೋಗಿ ಕೈ ಹಿಡಿದು ಕರ್ಕೊಂಡು ಬರ್ತೀನಿ ಕಳ್ಳಿ ಭಾವ ಭಾವ ಅಯ್ಯಯ್ಯೋ ಮದುವೆ ಗಂಡೇ ಇಲ್ಲ ಎಲ್ಲ ಓಡೋಗಿ ಬಿಟ್ಟವನೆ ಎಲ್ಲರೂ ಬನ್ನಿ ಎಲ್ಲರೂ ಓಡಿ ಬನ್ನಿ ಅಲಂಕಾರ ಮಾಡಿಬಿಟ್ಟಿದ್ದಾರೆ ಇವತ್ತೇನ್ ಸಂಕ್ರಾಂತಿ ಹಬ್ಬನ ಹೌದು ನಿನ್ ಮದುವೆ ಹಬ್ಬ ಆಹಾ ಇಷ್ಟು ಜನ ಸೇರಿಬಿಟ್ಟಿದ್ದಾರಲ್ಲ ಯಾರಾದರೂ ಹೋಗ್ಬಿಟ್ರಾ ಏನಣ್ಣ ಮದುವೆ ದಿನನೂ ನೀನ್ ಕುಡಿಯೋದು ಬಿಡಲಿಲ್ಲ ಈ ಊಜನಕ್ಕೆ ನಿನ್ ಬಂಡವಾಳ ಅಲ್ಲ ಗೊತ್ತಾಗಿ ನಮ್ಮ ಮರ್ಯಾದೆ ಎಲ್ಲ ಹಾಳಾಯ್ತು ನನ್ನ ಹತ್ರ ಯಾರು ಮಾತಾಡಬಾರದು ನೀನು ಒಬ್ಬ ಮನುಷ್ಯನ ನಿಮ್ಮೆಲ್ಲ ಅದು ಸರಿ ಹೋಗ್ತಿ ಅನ್ಕೊಂಡ್ರೆ ನೀನ್ ಹಳೆ ಬುದ್ಧಿ ಬಿಡ್ಲಿಲ್ವಲ್ಲ ನಿಮ್ಮ ಮರ್ಯ ಬೇರೆ ಕೇಳು ನೀನ್ ಬಯೋದಿಕ್ಕೆ ನಾನು ಮದುವೆ ಮಾಡ್ಕೊಂಡಿದ್ರೆ ತಾನೆ ನೀನು ಏನಂದೆ ನೀನು ನಾನು ಮದುವೆ ಆಗಿಲ್ಲ ಅಂದೆ ಆಗಿದ್ರು ಈ ಮದುವೆ ನಾನು ಒಪ್ಪಲ್ಲ ಒಪ್ಪಲ್ಲ ಯಾಕೋ ಲಕ್ಷ್ಮಣ ಏನಾಯ್ತು ಇವತ್ತು ಕಾರಣ ಏನು ಕೇಳಬೇಡ ನನಗೆ ಈ ಮದುವೆ ಇಷ್ಟ ಇಲ್ಲ ಅಷ್ಟೇ ಈ ಬುದ್ಧಿ ತಾಳಿ ಕಟ್ಟುವಾಗಿರಬೇಕಾಗಿತ್ತು ಎಲ್ಲ ಆದ್ಮೇಲೆ ಈಗ ಅಂತೀಯಲ್ಲ ನಿನ್ನ ತಲೆ ನಡಕಿದೆಯೇನೋ ಇಲ್ಲ ಸಟ್ಟಿಗಿದೆ ನೋಡು ಹೋಗ್ಲಿ ಬಿಡಮ್ಮ ಲಕ್ಷ್ಮಣ ಯಾವ ಕಾರಣಕ್ಕೆ ನೀ ಮದುವೆಗೆ ಒಪ್ತಾ ಇಲ್ವ ನನಗೆ ಗೊತ್ತಾಗ್ತಾ ಇಲ್ಲ ನಾವೇನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸಿಬಿಟ್ಟು ನಿನ್ನ ಹೆಂಡತಿ ನಿನ್ನ ಮನೆಗೆ ಕರ್ಕೊಂಡು ಹೋಗಪ್ಪ ಮದುವೆ ಅಂತ ನಾಟಕಾಡಿ ತಾಳಿ ಕಟ್ಟಿಸ್ಬಿಟ್ಟು ಈಗ ಮಗಳನ್ನ ಮನೆಯಿಂದ ಒದ್ದಾಡಿಸಕ್ಕೆ ಕೈ ಬೇರೆ ಮುಗಿತಿದ್ದೀಯಾ ಅಯ್ಯೋ ದೊಡ್ಡ ಮನುಷ್ಯ ಹುಚ್ಚವಾಯಿ ದೊಡ್ಡವರು ಅನ್ನೋ ಗೌರವ ಬೇಡ ನಿನಗೆ ಅವರು ನಿಮ್ಮ ಮಾವ ಕಣೋ ಹತ್ತು ಜನರ ಎದುರಿಗೆ ತಾಳಿ ಕಟ್ಟಿಬಿಟ್ಟು ಈಗ ಹೀಗೆಲ್ಲ ಮಾತಾಡ್ತೀಯ ಮರ್ಯಾದೆಯಿಂದ ನಿನ್ನ ಹೆಂಡತಿನ ಕರ್ಕೊಂಡು ಇಲ್ಲಿನ ಜಾಗ ಖಾಲಿ ಮಾಡು ಬಯಸೋದೊಂದು ನಡೆಯೋದೊಂದು ಏನು ಮಾಡಕ್ಕಾಗುತ್ತೆ ತಾಳಿ ಕಟ್ಟಿದ ಮೇಲೆ ಇವಳು ನನ್ನ ಹೆಂಡತಿ ತಾನೆ ಆಯ್ತು ಕರ್ಕೊಂಡು ಹೋಗ್ತೀನಿ ಬಾ Thank you.
ಗತಿ ತಿಳಿದೋರ ನಾನೇನು ಏನು ಮಾಡಲಿ ಎಲ್ಲಿ ಹೋಗಲಿ ಯಾರ ಕೇಳಲಿ ಕಾಣುವುದೆಲ್ಲ ನಿಜವೇನು ಮಾತುಗಳೆಲ್ಲ ಮುತ್ತೇನು ಬಯಸುವುದೊಂದು ನಡೆಯುವುದೊಂದು ಬಾಳಿನ ದಾರಿಯೂವಲ್ಲ ಬರೆಯುವುದವನೇ ಅಳಿಸುವುದವನೇ ತಡೆಯುವರಾರು ಹುಟ್ಟಿಲ್ಲ ಕಾಡಿದರೇನು ಬೇಡಿದರೇನು ನೀಡನು ಅವನು ಏನನ್ನು ಕಾಡಿದರೇನು ಬೇಡಿದರೇನು ನೀಡನು ಅವನು ಏನನ್ನು ಕಾಣದ ಹಾಗೆ ಅಬಿದಿರುವಾಗ ನೋಡುವನೇನು ನಿನ್ನನ್ನು ಬದುಕಿನ ರೀತಿ ತಿಳಿದೋರ ಕಾಣೇನು ಏನು ಮಾಡಲಿ ಎಲ್ಲಿ ಹೋಗಲಿ ಯಾರ ಕೇಳಲಿ ಕಾಣುವುದೆಲ್ಲ ನಿಜವೇನು ಮಾತುಗಳೆಲ್ಲ ಮುತ್ತೇನು ಏನುವೆ ಗಂಡನು ಏನುವೆ ಮಕ್ಕಳು ಎಂದು ನೀ ಕುಣಿವೆ ನನ್ನದು ಏನುತ ನಂದವರೇನುತ ಭ್ರಮೆಯಲ್ಲಿ ದಿನವು ನೀ ನಲಿದೆ ನಿನ್ನವರಾರೋ ಅನ್ಯರು ಯಾರೋ ಯಾರಿಗೆ ಯಾರೋ ನೀ ಕಾಣೆ ನಿನ್ನವರಾರೋ ಅನ್ಯರು ಯಾರೋ ಯಾರಿಗೆ ಯಾರೋ ನೀ ಕಾಣೆ ಆದರೂ ನೀನು ಬದುಕಲೇಬೇಕು ಮುಂದಕ್ಕೆ ಗೆಲುವು ನಿನದೇನೆ ಬದುಕಿನ ರೀತಿ ತಿಳಿದೋರನ ಕಾಣೇನು ಏನು ಮಾಡಲಿ ಎಲ್ಲಿ ಹೋಗಲಿ ಯಾರ ಕೇಳಲಿ ಕಾಣುವುದೆಲ್ಲ ನಿಜವೇನು ಮಾತುಗಳೆಲ್ಲ ಮುತ್ತೇನು ಬದುಕಿನ ರೀತಿ ತಿಳಿದೋರನ ಕಾಣೆನು ಏನು ಮಾಡಲಿ ಎಲ್ಲಿ ಹೋಗಲಿ ಯಾರ ಕೇಳಲಿ ಏನು ಮಾಡಲಿ ಎಲ್ಲಿ ಹೋಗಲಿ ಈ ಬೆಂಕಿಯೆಲ್ಲ ಇವಳು ಮಕ್ಕಕ್ಕಿಡಿ ನನಗಲ್ಲ ಏನು ಬೇಜಾರು ಮಾಡ್ಕೋಬೇಡಮ್ಮ ಎಲ್ಲ ಸರಿ ಹೋಗುತ್ತೆ ಬಲ್ಗಾಲಿಟ್ಟು ಒಳಗೆ ನಡಿ ಇದನ್ನ ಬಿಟ್ಟು ಬೇರೆ ಕುಡಿದ್ರೆ ನನಗೆ ಅಭ್ಯಾಸ ಇಲ್ಲ
ಈ ಹಾಲನ್ನ ನೀನೇ ಕುಡಿದು ಈ ಹಣ್ಣಂಪಲನಲ್ಲ ನೀನೇ ತಿಂದು ಈ ಮುಳ್ಳಿನ ಆಸ್ಕೆ ಮೇಲೆ ನೀನು ಒಬ್ಬಳೇ ಮಲ್ಕು ಕಾಫಿ ರೆಡಿ ಮಾಡು ಸುಮಾ ಸುಮಾ ಆ ಬೇಜಾರು ಮಾಡ್ಕೋಬೇಡಮ್ಮ ರಾತ್ರಿ ಏನ್ ನಡೀತು ಅಂತ ಸೂಕ್ಷ್ಮದಲ್ಲೇ ಎಲ್ಲ ತಿಳ್ಕೊಂಡೆ ಅತ್ತೆ ಅವ್ರ ಜೊತೆ ಸಂಸಾರ ಮಾಡಕ್ಕೆ ನನಗೆ ಭಯವಾಗುತ್ತೆ ನೋಡು ನಾನು ನಮ್ಮಕ್ಕ ಮದುವೆ ಆಗಿ ಈ ಊರಿಗೆ ಬಂದಾಗ ಹೀಗೆ ಕಷ್ಟಪಡಬೇಕಾಯ್ತು ಆಗ ನಮ್ಮ ಅತ್ತೆ ಹೀಗೆ ನಮ್ಮನ್ನ ಸಂತೆಗೆ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗೋರು ಮದುವೆ ಆದ ವರ್ಷನೇ ನಮ್ಮಕ್ಕನಿಗೆ ಲಕ್ಷ್ಮಣ ಹುಟ್ಟ ಆಮೇಲೆ ನನಗೆ ಮಗಳು ಹುಟ್ಟಿದ್ಲು ಯಾವ ಕೆಟ್ಟಗಳಿಗೇನೋ ಏನೋ ಶಾಂತಿ ತನ್ನೇನ್ ಕಳ್ಕೊಂಡ್ರು ಲಕ್ಷ್ಮಣ ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡ ಇದೆಲ್ಲ ಎಷ್ಟು ಬೇಗ ನಡೆದೋಯ್ತು ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ ಏನೇ ಸುಭಮ್ಮ ನಮ್ಮ ಊರಾಗೆ ಯಾವ ಹೆಣ್ಣು ಆ ಲಕ್ಷ್ಮಪ್ಪನ ಮದುವೆ ಆಗಕ್ಕೆ ಒಪ್ಪಲೇ ಇಲ್ಲ ಸದ್ಯ ಇವಳಾದ್ರೂ ಒಪ್ಪುದ್ಲಲ್ಲ ಇವಳ ಗಂಡ ಮೂರು ಹೊತ್ತು ಕುಡ್ಕೊಂಡು ಬಿದ್ದಿರ್ತಾನೆ ಅಂತ ಇವಳಿಗೆ ಏನಾದ್ರೂ ಗೊತ್ತೇನೆ ಏನೇ ನೀವು ಮಾತಾಡ್ತಾ ಇರೋದು ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಯಾರು ಮಾಡದೇ ಇರೋ ಅಂತ ತಪ್ಪೇ ನನ್ನ ಮಗ ಮಾಡ್ತಿಲ್ವಲ್ಲ ಏನೋ ಸ್ವಲ್ಪ ಕುಡಿತಾನೆ ಅಷ್ಟೇ ನಿಮ್ಗೆಂಡ್ರೇನ್ ಮಹಾ ಸಾಚನ ಗಾಂಜಾ ಚುಟ್ಟ ಸೇತ್ಕೊಂಡು ಹೆಂಡ ಸಾರಾಯಿ ಕುಡ್ಕೊಂಡು ಮೂರು ಹೊತ್ತು ಅವ್ರ ಮನೆ ಜಗಲ ಮೇಲೆ ಬಿದ್ದಿರ್ತಾರೆ ಹೋಗಿ ಹೋಗ್ರೆ ಹೋಗಿ ಮೊದಲು ನಿಮ್ ಗಂಡಂದ್ರ ಬುದ್ಧಿ ಹೇಳ್ಕೊಳ್ಳಿ ಬಂದ್ಬಿಟ್ರು ಬಾರೆ ನನ್ ಮಗನ ಬಗ್ಗೆ ಮಾತಾಡೋದಕ್ಕೆ ಮನಸ್ಸಿಗೆ ಏನು ಬೇಜಾ ಮಾಡ್ಕೋಬೇಡ ನಿಮ್ ಗಂಡ ಕುಡುಕ್ನಾದ್ರು ಚಿನ್ನದಂತ ಮನಸ್ಸಿನವನು ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ ಅದ್ರಲ್ಲೂ ನೀನ್ ಮನಸ್ಸು ಮಾಡಿದ್ರೆ ಅವನ್ ದಾರಿಗೆ ತರೋದು ಯಾವ ಮಹಾ ಕಷ್ಟ ಹೇಳು ಬಾ ಚೆನ್ನಾ ನಿನ್ ಮಾತು ಚೆನ್ನ ಹೋಗನ್ ಕ್ವಾಡ್ರ್ ತಗೊಂಬಮ್ಮ ಅದಕ್ಕೆ ಮನೆಗೆ ಬಂದಿದ್ರು ನೀನ್ ಇನ್ನು ಇದನ್ನ ಬಿಡ್ಲಿವಲ್ಲ ನನ್ನ ಮಗನೇ ಇನ್ನೊಂದ್ಸಲ ಅವಳ ಹೆಸರು ಎತ್ತಿದ್ರೆ ನಿನ್ ಕೈನ ಕೈಮಾ ಮಾಡಿ ಕಾಲ್ನ ಕುರ್ಮಾ ಮಾಡಿ ಊರ್ನವ್ರಿಗೆಲ್ಲ ಹಂಚಿ ಬಿಡ್ತೀನಿ ಹೋಗ್ ತಗೊಂಬಾರ ಕಾಸ್ ಕೊಡು ನಿನ್ ಚಡ್ಡಿನ ಬಿಚ್ಚಿ ಅದನ್ನ ಅಡ ಇಟ್ಟು ತಗೊಂಬಾ ಗುರು ಏಯ್ ಹೋಗ್ ನನ್ನ ಹೆಸರು ಹೇಳು ಕ್ವಾಡ್ರ್ ಕೇಳಿದ್ರೆ ಆಫ್ ಆಫ್ ಕೇಳಿದ್ರೆ ಫುಲ್ ಕೊಡ್ತಾರೆ ಗೋ ಗೆಟ್ ಔಟ್ ಕ್ವಾಡ್ರ್ ಅರ್ಜೆಂಟ್ ಎಸ್ ಏನಪ್ಪ ಇಲ್ಲಿ ದೊಡ್ಡಣ್ಣ ಅಂತ ಒಬ್ರಿದ್ದಾರೆ ಗೊತ್ತಾ ಇಲ್ಲೆಲ್ಲ ದಪ್ಪ ದಪ್ಪಕ್ಕೆ ಇರೋದು ಸಣ್ಣಕ್ಕೆ ಯಾರು ಇಲ್ಲ ಹಾಗಲ್ಲ ಅವ್ರದ್ದೊಂದು ಕಾಲ್ ಸಣ್ಣ ಕುಂಟ್ಕೊಂಡು ನಡೀತಾರೆ ಕುಂಟ್ರು ಕುರುಡ್ರ ಅಡ್ರೆಸ್ ಹೇಳಕ್ ಅವನೇನ್ ಪೋಸ್ಟ್ ಮ್ಯಾನ್ ಅಲ್ಲ ಇಲ್ಲೇ ಇಲ್ಲ ಅವ್ರ ಮನೆ ಇತ್ತು ತಮಗ್ ಗೊತ್ತಿದ್ರೆ ತಿಳಿಸ್ತೀರಾ ಈ ಊರ್ನಲ್ಲಿ ಯಾವನು ಕೇಳಿದ್ರು ಒಬ್ಬನ್ನೇ ತೋರ್ಸೋದು ಅವನು ಕುಂಟ್ಕೊಂಡು ನಡೀತಾನೋ ನಿಗರ್ಕೊಂಡು ನಡೀತಾನೋ ನನಗೆ ಗೊತ್ತಿಲ್ಲ ಊರ್ ದೊಡ್ಡದಾಗೈತೆ ಹುಡುಕು ಸಿಕ್ಕಿದ್ರೆ ಬಾಯಿ ತುಂಬಾ ಮಾತಾಡ್ಸೋ ಲೇ ದೊಂಗ ಸರಿ ಸರಿ ಸರ್ಕಾರ ಕಡೆ ಸುಮಾ ಏನಮ್ಮ ಚೆನ್ನಾಗಿದ್ದೀಯಾ ಮದುವೆ ಆಯ್ತು ಅಂತ ಗೊತ್ತಾಯ್ತು ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬಾರ್ದಾಗಿತ್ತ ಸುಮಾ ಇವ್ ನಿನಗೆ ಗೊತ್ತಾ ಗೊತ್ತಾ ಈಕೆ ನನ್ನ ಶಿಷ್ಯನಮ್ಮ ಇವಳು ಓದಿದ ಸ್ಕೂಲ್ಗೆ ನಾನೇ ಹೆಡ್ ಮಾಸ್ಟರ್ ಏನಮ್ಮ ಸುಮಾ ನನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ವಾ ಬನ್ನಿ ಇದೆ ಹೋಗೋಣ Thank you.
ಇದಕ್ಕೂ ಸ್ವಲ್ಪ ಮಂಗಳಾರತಿ ಮಾಡಿ. ಓಹೋ, ಓದಿ ಪಾಸ್ ಮಾಡಿಬಿಟ್ಟಿಯಪ್ಪ, ಸಂತೋಷ, ತುಂಬಾ ಸಂತೋಷ. ದೇವರು ನಿನ್ಗೆ ಒಳ್ಳೇದು ಮಾಡಿ ತಗೋ ಸ್ವಾಮಿ. ದೇವರು ಒಳ್ಳೇದು ಮಾಡೋ ಹಾಗಿದ್ರೆ ನೀವ್ಯಾಕೆ ಆಶೀರ್ವಾದ ಮಾಡ್ತಿದ್ರಿ? ಅಲ್ಲ, ಮಾತಿ ಹೇಳಿದೆ, ಆಶೀರ್ವಾದ ಮಾಡಿ. ಅದಿರ್ಲಿ ಬಿಡು, ಆದಷ್ಟು ಬೇಗ ನಿಮ್ಗೆ ಒಂದು ಒಳ್ಳೆ ಕೆಲಸ ಸಿಗ್ಲಿ ಅಂತ ನಿನ್ನ ಹೆಸರಲ್ಲಿ ದೇವ್ರಿಗೆ ಒಂದು ಅರ್ಚನೆ ಮಾಡ್ಲಾ? ಅರ್ಚನೆನಾ? ಓ ಬೇಡಪ್ಪ, ಬೇಡ. ಯಾಕೆ? ಯಾಕೆಂದ್ರೆ ಅದಕ್ಕೂ ನಾನೇ ತಾನೇ ದುಡ್ಡು ಕೊಡ್ಬೇಕು. ನಾನ್ ದೇವ್ರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ ಈ ತಟ್ಟೆಗೆ ದಿನ ಹ್ಯಾಗ್ ಜನ ಜನ ಅಂತ ದುಡ್ಡು ಬೀಳುತ್ತೋ ಅದೇ ತರ ನನ್ಗೊಂದು ಒಳ್ಳೆ ಕೆಲಸ ಕೊಡ್ಸಪ್ಪ ದೇವ್ರೇ ಅಂತ. ಅಯ್ಯೋ ಪಾಪ ಮುಂದಿದೆ, ನಮ್ ತಟ್ಟೆಲಿರೋ ದಕ್ಷಿಣ ದುಡ್ಡಿನ ಮೇಲೆ ಕಡಿಮೆ ಬಿಡ್ತಾ? ನೀನ್ ಓದಿರೋದಕ್ಕೆ ಬರೀ ಇದ್ರ ಬೂದಿನೇ ಸಿಕ್ಕೋದು. ಸುಮ್ಕ ಇಲ್ದೆ ಮೊದಲು ಜಾಗ ಖಾಲಿ ಮಾಡೋ ಅನಿಷ್ಟ ಅಂತಂದು. ಸ್ವಾಮಿ, ತಪ್ಪಾಯ್ತು. ಓಂ ಶಕ್ತಿ ಆದಿಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಆದಿಶಕ್ತಿ. ಯಾಕೆ ಹೀಗೆ ಉಳ್ಕೊಂಡು ಹೋಗ್ತಾ ಇದ್ದೀರಾ? ಮೈ ತೂಕ ಕಡಿಮೆ ಮಾಡೋಕೆ. ಅದನ್ನು ಮನೇಲೆ ಮಾಡಬಹುದಾಗಿತ್ತಲ್ಲ. ಅಯ್ಯೋ ಪೆದ್ದ, ನಮ್ ದೊಡ್ಡಕ್ಕ ವಯಸ್ಸಿಗೆ ಬಂದು 5 ವರ್ಷ ಆಯ್ತು, ಅದಕ್ಕೆ ಈ ಉಳ್ಸೇವೆ. ಸೋಮಾರಿ, ನಮ್ಮ ಅಕ್ಕನ ಯಾಕೆ ಕಣ್ಣು ನೋಡ್ತಿದ್ಯಾ? ಅವರೇನೋ ದೊಡ್ಡವರು, ಹೇಗ್ ಬೇಕು ಹಾಗೆ ಉಳ್ಕೋತಾರೆ. ನಿನಗೇನು ಕಷ್ಟ? ಯಾಕೆ, ನಾನೇನು ಹುಡುಗಿ ಅಲ್ವಾ, ನಂಗೂ ಮದ್ವೆ ಆಗ್ಬಾರ್ದ? ಈ ವಯಸ್ಸಲ್ಲಿ ಮದ್ವೆನಾ? ಈಗ್ಲೇ ಅಲ್ಲ, ಮದ್ವೆ ವಯಸ್ಸು ಬಂದ್ಮೇಲೆ ತಡ ಆಗದೆ ಇರ್ಲಿ ಅಂತ. ಅಡ್ವಾನ್ಸ್ ಉಳ್ಸೇವೆ. ನಿನ್ ಹೆಸರೇನು? ಮದರ್ ಇಂಡಿಯಾ ಅಂದ್ರೆ ಭಾರತಿ ಅಂತ. ಅಮ್ಮ ಭಾರತಿ, ನೀನ್ ಬರೀ ಭಾರತಿ ಅಲ್ಲ, ವಿವಿಧ ಭಾರತಿ. ಹಾಗ ಅನ್ಕೊಂಡೆ, ಮನೆಗೆ ಹೋಗು, 8:00 ರೇಡಿಯೋದಲ್ಲಿ ಬರ್ತೀನಿ. ಅಜ್ಜಿ ಅಜ್ಜಿ, ನಾನು ಪಾಸ್ ಮಾಡ್ಬಿಟ್ಟೆ. ನನಗೆ ಆಶೀರ್ವಾದ ಮಾಡಜ್ಜಿ. ದೇವ್ರು ನಿನಗೆ ಒಳ್ಳೇದು ಮಾಡ್ಲಿ. ಅಯ್ಯೋಯ್ಯೋ, ಇದೇನ್ ಮಾಡ್ಬಿಟ್ಟೆ ಅಜ್ಜಿ. ಬರೀ ಕಾಗದ ತಾನೆ, ಅದನ್ನ ಬಿಸಾಕ್ ಬೇರೆ ತಗೋ. ನಿನಗೇನು ಹೇಳಿ, ಏನಾದ್ರು ತಿಳ್ಕೊಂಡಿದ್ಯಾ ಇದನ್ನ? ನಾನು ಓದಿರೋದಕ್ಕೆ ಕೊಟ್ಟಿರೋ ಡಿಗ್ರಿ ಸರ್ಟಿಫಿಕೇಟ್ ಇದು. ನೀನ್ ಅಷ್ಟೊಂದು ದುಡ್ಡು ಖರ್ಚು ಮಾಡೋದಿದ್ದಕ್ಕೆ ಬರೀ ಕಾಗದ? ಇದ್ರ ಬೆಲೆ ನಿನಗೆ ಏನ್ ಗೊತ್ತಾಗುತ್ತೆ? ಚೇ ಚೇ, ನಾನು ಇನ್ನು ಹೆಚ್ಚಿಗೆ ಓದಾಕ ಗೊತ್ತಾಗುತ್ತೆ. ನನ್ ಕರ್ಮ, ನನ್ ಕರ್ಮ. ಅಯ್ಯೋ, ನನ್ ಕೈಲಿ ನಿನ್ನನ್ನು ಓದ್ಸಕ್ಕಾಗಲ್ಲ, ಈಗ ಓದಿರೋದೇ ಸಾಕು. ಎಲ್ಲಾದ್ರೂ ಒಂದ್ ಕಡೆ ಕೆಲ್ಸ ಹುಡುಕಿ ಈ ಮುದ್ಕಿನ್ ಸಾಕ್ತೀಯಾ ಅಂತ ನಾನ್ ಆಸೆ ಪಟ್ಟೆ. ನೀನಿನ್ನು ಓದ್ತೀನಿ ಅಂತೀಯಲ್ಲೋ, ನಾನ್ ಎಲ್ಲಿಂದ ದುಡ್ಡು ತರ್ಲಿ? ನಾನ್ ಎಲ್ಲಿಂದ ದುಡ್ಡು ತರ್ಲಿ? ಬೆಳಬೆಳಿಗ್ಗೆ ಮನೆ ಅಂತ ಅಳ್ತಿದ್ಯಾ? ನಮ್ ಪರೀಕ್ಷೆ ಏನಾಯ್ತು? ಒಟಕ್ಕಾಯ್ತು. ಹೋಗಲ್ಲ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದೆ ಮೇಷ್ಟ್ರೆ. ನೋಡಿ ಯಾಕೆ ಅಳ್ತಿದ್ದಾಳೆ? ಓ, ನೀವೇ ಕೇಳಿ. ಅಯ್ಯೋ, ಅವನು ಓದಿದ್ ಸಾಲ್ದಂತೆ, ಇನ್ನೂ ಓದ್ಬೇಕಂತೆ. ನಾನ್ ಎಲ್ಲಿಂದ ದುಡ್ಡು ತರ್ಲಿ? ನಾನ್ ಎಲ್ಲಿಂದ ತರ್ಲಿ? ಗೋಪಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ, ಇನ್ನೂ ಓದ್ಲಿ? ಅದಕ್ಕೇನಂತೆ, ನಮ್ಮ ಹುಡುಗ ಓದಿ ಮುಂದೆ ಬಂದ್ರೆ ನಮ್ಮ ಊರಿಗೆ ಒಂದು ಒಳ್ಳೆ ಹೆಸರಲ್ವಾ? ಏಯ್ ನಿಜ ಹೇಳೆ, ನಿನ್ನ ನೀನು ಯಾಕೆ ಉರುಳಿಸವೆ ಮಾಡ್ದೆ? ಈ ಒಂಟೆ ಗೊದ್ದಂಗೊಂದು ಒಂಟೆ ಗೊದ್ದಿ ಸಿಗ್ಲಿ ಅಂತ. ಏಯ್ ಸಾಕು, ಸುಮ್ನೆ ಇರೆ, ಯಾವಾಗ್ಲೂ ತಮಾಷೆನೆ. ಅಕ್ಕ, ನಮ್ ಎತ್ತುಗಳು ಹೆಂಗೂ ಜೋರಾಗಿ ಓಡಲ್ಲ, ಈ ಒಂಟೆ ಗೊದ್ದಂಗೊಂದ್ ಮದ್ವೆ ಮಾಡಿ ಇವನ್ನು ಅವನ ಹೆಂಡತಿನ ನೊಗ ಕಟ್ ಓಡಿಸಿದ್ರೆ ಗಾಡಿ ಎಷ್ಟು ಜೋರಾಗಿ ಓಡುತ್ತೆ ಗೊತ್ತಾ? ಏನ್ರಮ್ಮ, ನಿಮ್ಗೇನಾದ್ರು ಬುದ್ಧಿ ಇದೆಯಾ? ವಯಸ್ಸಿಗೆ ಬಂದಿದ್ದೀವಿ ಅಂತ ಊರ್ಗೆಲ್ಲ ಡಂಗೂರ ಬಾರಿಸ್ತಿದ್ದೀರಲ್ಲ, ಊರ್ ಜನ ಎಲ್ಲ ನನ್ ಬಗ್ಗೆ ಏನ್ ತಿಳ್ಕೋಬೇಕು? ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಾ ಇದ್ದೀರಾ? ಏನಮ್ಮ, ನೀವು ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಾನ್ ಬೇಡ ಅಂತೀನ. ಇವಳನ್ನ ಕರ್ಕೊಂಡು ಹೋಗಿದ್ದು ಇದೇನಪ್ಪ? ಹೆಂಗ್ ಕೇಳ್ತೀಯ? ನಾನ್ ದೇವಸ್ಥಾನಕ್ಕೆ ಹೋಗಿದ್ದು ನಿಂಗೋಸ್ಕರ. ನನಗೋಸ್ಕರ? ಯಾಕೆ? ನಿಂಗೆ ಎರಡನೇ ಮದ್ವೆ ಆಗ್ಲಿ ಅಂತ ದೇವ್ರನ್ನ ಕೇಳ್ಕೊಳಕ್ಕೆ. ಏ ತುಂಟಿ, ನೀನ್ ಬರ್ತಾ ಬರ್ತಾ ಮಾತು ಜಾಸ್ತಿ ಆಡ್ತಾ ಇದೀಯ. ಇಲ್ಲ ನಿನ್ನ ತಗೇವಾನಿ ನೀ ಕಡೆ. ಸುಮ, ತಾಯಿ ಇಲ್ದೆ ಇರೋ ಮಕ್ಕಳು ಅಂತ ನಿಮ್ಮನ್ನೆಲ್ಲ ತುಂಬಾ ಪ್ರೀತಿಯಿಂದ ಸಾಕಿದ್ದೀನಿ. ನಿನ್ಗೊಂದು ಮದುವೆ ಅಂತ ಮಾಡಿ ನನ್ನ ಜವಾಬ್ದಾರಿ ಕಳ್ಕೊಳ್ಳೋಣ ಅಂತಂದ್ರೆ ಇರೋ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಯಾರು ಇರಲ್ವಲ್ಲ ಅಂತ ನಾನು ಇಷ್ಟು ದಿವಸ ಸುಮ್ಮನಿದ್ದೆ. ಈಗ ನನ್ನ ಕರ್ತವ್ಯ ನನಗೆ ಅರ್ಥವಾಗ್ತಿದ್ಯಮ್ಮ. ನೀನೇನು ಯೋಚನೆ ಮಾಡಬೇಡ, ಆದಷ್ಟು ಬೇಗ ಒಳ್ಳೆ ಕಡೆ ಸಂಬಂಧ ನೋಡಿ ನಿನಗೆ ಮದುವೆ ಮಾಡ್ತೀನಿ. ಭೂಕಂಪ ಏನಾದ್ರೂ ಆಗೋಯ್ತಾ? ನನ್ ಮನಸ್ಸಲ್ಲಿ ಆಯ್ತು ಅಂತ ಹೇಳಕ್ಕೆ ಬಂದಿದ್ದು.
ಮನೆಯಲ್ಲಿ ಯಾರು ಇಲ್ವಾ? ಯಾರು ಇಲ್ಲ. ಅದೇನ್ ಹೇಳೆ? ಬಾ ಹೆತ್ತಲಿಗೆ ಹೋಗೋಣ. ಬಂದ ತಕ್ಷಣ ಒಂದು ಕೌಸರ ಆಗೋಯ್ತಾ? ಅದಕ್ಕಲ್ವೇ ಒಂದು ಗುಟ್ಟಾದ ವಿಷಯ. ಹೆತ್ತಲಿಗೆ ಹೋಗಿ ಸೀಕ್ರೆಟ್ ಆಗಿ ಮಾತಾಡೋಣ. ಅದೇನ್ ಹೇಳೆ ನೋಡು, ಯಾರಿಗೂ ಹೇಳಬಾರ್ದು. ಹೇಳಲ್ಲ ಹೇಳೆ. ಹೇಳ ಹೇಳೆ ಹೇಳೇ ಬಿಡ್ಲ ಹೇಳೆ ಅಂದ್ರೆ ನೋಡು, ಇಲ್ಲಿ ಬೇಡ, ಆ ಹಳೆ ಮನೆಗೂ ಹೇಳ್ತೀನಿ ಬಾ. ಏನಿಲ್ಲ, ಅದು ಅದು ಬಂದು ಬಂದು ನಮ್ಮ ತಂದೆ ನನ್ನ ಕಣ್ಣು ನೋಡ್ತಾರಂತೆ. ಇದನ್ನ ಹೇಳಕ್ ಇಷ್ಟೊತ್ ಬೇಕಾಯ್ತಾ? ನೀನ್ ತಗೊಂಡೋಗಿ ಜೋಳದ ಕಡೆ ಹೊಂದಲ್ಲಿ ದೃಷ್ಟಿ ಬೊಂಬೆ ತರ ನಿಲ್ಲಿಸ್ಬೇಕು. ಬೇಕಾದ್ರೆ ನೀನೇ ಹೋಗಿ ನಿಂತ್ಕೋ, ಮಡಕೆ ಒಂದು ಹಾಕೊಂಡ್ರೆ ಸಾಕು, ಸುಮ್ಮನೆ ಸಾಕು. ಜಯ, ನನ್ ಯಾಕೋ ಭಯವಾಗ್ತಿದೆ ಕಣೆ. ಭಯ ಪಡೋಂತದೇ ಇದ್ರಲ್ಲಿ? ಬರೋ ಗಂಡು ಹೇಗಿರ್ತಾನೋ ಏನೋ ಅಂತ ನೋಡೆ. ಅದೆಂಥ ಗಂಡೆ ಬಂದ್ರು ಸರಿ, ಆದ್ರೆ ಮೂರ್ ಪಾಯಿಂಟ್ ಮಾತ್ರ ಜ್ಞಾಪಕ ಇಟ್ಕೋ. ಏನೇ ಅದು? ಪಾಯಿಂಟ್ ನಂಬರ್ ಒನ್, ನಮಗ್ ಬರೋ ಗಂಡು ನಮ್ ಕಣ್ಣಗ್ ಮಾತ್ರ ಚೆನ್ನಾಗ್ ಕಾಣ್ಬೇಕು. ಅದೇಕ್ ಸಾಧ್ಯ? ಬರೋ ಗಂಡನ್ನ ನಮ್ ತಂದೆ ನನ್ ತಂಗಿ ಎಲ್ಲರೂ ನೋಡಿ ಮೆಚ್ಕೋಬೇಡ್ವಾ? ನಿಮ್ ತಂದೆ ನೋಡಿ ಮೆಚ್ಕೊಂಡ್ರೆ ಪರವಾಗಿಲ್ಲ, ಆದ್ರೆ ನಿಮ್ ತಂಗಿದರಂತೂ ಮೆಚ್ಚಲೇಬಾರ್ದು. ಯಾಕೆ? ಈಗಿನ ಕಾಲದ ಹುಡುಗರ್ನ ಏನು ಅಂತ ತಿಳ್ಕೊಂಡಿದೀಯಾ? ಹೆಂಡತಿ ಆ ಕಡೆ ಹೋದ್ರೆ ಸಾಕು, ಈ ಕಡೆ ನಾದ್ನೀರ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಪಾಯಿಂಟ್ ನಂಬರ್ ಟೂ, ಗಂಡು ನಮ್ಗಿಂತಲೂ ಜಾಸ್ತಿ ಓದಿರ್ಬೇಕು. ಏಕೆ? ನಾವು ಅವರಿಗಿಂತ ಜಾಸ್ತಿ ಓದ್ಬಿಡ್ತೀವಿ ಅಂತ ಭಯನ? ಹಾಗಲ್ಲ ಕಣೆ, ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಬುದ್ಧಿವಂತಿಕೆಯಿಂದ ಇರ್ತಾನೆ, ಹಣಕಾಸು ಜೋಪಾನ ಮಾಡ್ತಾನೆ. ಓದಿರೋದ್ರಿಂದ ಇಲ್ಲವು ಗಿವು ಎಲ್ಲ ಐಟಮು ಗೊತ್ತಿರುತ್ತೆ. ಹೆಂಡತಿನ ಮೃದುವಾಗಿ ಹ್ಯಾಂಡಲ್ ಮಾಡ್ತಾನೆ. ಈಗ ಪಾಯಿಂಟ್ ನಂಬರ್ ತ್ರೀ, ಗಂಡ ಅದನ್ನು ನಮ್ಮ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗೋ ತರ ಇರ್ಬೇಕು. ಒಂದೊಂದ್ಸಲ ನಾವು ಮುನಿಸ್ಕೊಂಡು ಪಾತ್ರೆಗಳನ್ನೆಲ್ಲ ಎತ್ತಿ ಬಿಸಾಕಿ ಕದ್ದಿಲ್ಲದೆ ಮಲಗ್ಬಿಡ್ತೀವಿ. ಆಗ ಗಂಡ ತನ್ನ ಆರನೇ ಇಂದ್ರಿಯದಿಂದ ಇಲ್ಲಿ ಏನ್ ನಡೆದಿದೆ ಅಂತ ತಿಳಿದು ನಮ್ ಹತ್ರ ಬಂದು ಅವನೇ ನಮ್ ತಲೆಗೆ ಅಮೃತಾಂಜನ ತಿಕ್ಬೇಕು. ಒಂದೊಂದ್ಸಲ ಅಡಿಗೆನೂ ಅವನೇ ಮಾಡ್ಬೇಕು, ನಮ್ ಹಳೆ ಸೀರೆನೂ ಒಪ್ಕೊಡ್ಬೇಕು. ಒಂದ್ ವೇಳೆ ಗಂಡ ಏನಾದ್ರೂ ಒರಟ ಸಿಕ್ಬಿಟ್ಟ ಅಂತ ಇಟ್ಕೋ, ಆಗ ನಾವ್ ನಿಜವಾಗ್ಲು ಕಾಯಿಲೆಯಿಂದ ಮಲಗಿದ್ರು ಒತ್ತೆಬ್ಸಿ ಊಟಕ್ಕಿಡಲೆ ಅಂತಾನೆ. ಅವನ ಹತ್ರ ನಮ್ ಮಾಟ ಏನೂ ನಡೆಯಲ್ಲ. ಅದಕ್ಕೆ ಸುಮ್ಮನ ಹೇಳಿದ್ದು ಎಂಥ ಗಂಡೆ ಬರ್ಲಿ, ಈ ಮೂರ್ ಪಾಯಿಂಟ್ ಮಾತ್ರ ಜ್ಞಾಪಕ ಇಟ್ಕೋ. ಒಲವೋ ನಲಿವೋ ಅರಿಯೇ
ಗೋಪಿ ಇಲ್ಲಿ ನಿಂತುಬಿಟ್ಟೆ ಏನಿಲ್ಲ ಮೇಷ್ಟ್ರೆ, ಹಾಗೆ ಸ್ವಲ್ಪ ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ದೆ. ಇನ್ಮೇಲೆ ದಿನ ನೋಡ್ವಿ ಅಂತೆ, ಸ್ವಲ್ಪ ಕೆಲಸ ಇದೆ. ಬಾ, ಪರವಾಗಿಲ್ಲ, ನೀನು ಸ್ವಲ್ಪ ಮುಂದೆ ಹೋಗಿ, ನಾನು ಆಮೇಲೆ ಬರ್ತೀನಿ. ಯಾಕೆ ನಾನು ಕರೆದ ತಕ್ಷಣ ಬರೋಕ್ಕಾಗಲ್ವಾ? ಇಲ್ಲ ಮೇಷ್ಟ್ರೆ, ನೀ ನನಗೆ ಸ್ವಲ್ಪ ಇದು ನೀವು ಹೊರಡೆ. ಅದ ಆಯ್ತು, ನಾನು ಮುಂದೆ ಹೋಗ್ತೀನಿ, ಬೇಗ ಬಾ. ಆಯ್ತು, ನಮಸ್ಕಾರ. ನಮಸ್ಕಾರ ಎಂ ಎಲ್ ಎ ಸಾಹೇಬ್ರಿಗೆ. ನಮಸ್ಕಾರ. ಎಕ್ಸ್ ಎಂ ಎಲ್ ಎ ಅಂತ ಕರೀರಿ, ಎಂ ಎಲ್ ಎ ಅಂತ ಕರೆದು ನನ್ನ ಹೊಟ್ಟೆ ಯಾಕೆ ಉರಿಸ್ತಾ ಇದ್ದೀರಾ? ಏನ್ ಬಂದ ವಿಷಯ? ನಮ್ ಗೋಪಿನ ಮುಂದೆ ಕೂತ್ಸೋಣ ಅಂತಿದ್ದೀವಿ, ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ. ಈಗ ನನ್ನ ಕೈಲಿ ಏನೂ ಆಗಲ್ಲ, ಹಿಂದೆ ಆಗಿದ್ರೆ ಎಂ ಎಲ್ ಎ ಆಗಿದ್ದೆ ನನ್ನ ಮಾತು ಕೇಳ್ತಾ ಇದ್ರು, ಈಗ ನನ್ನ ಮಾತು ಯಾರು ಕೇಳಲ್ವಲ್ಲ. ಅಲ್ಲ ಸರ್, ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡಿ. ಅಯ್ಯೋ ಸ್ವಲ್ಪ ಸುಮ್ಮನೆ ಕೈ ಮೇನ್ ಮುಳ್ ಬಂದ್ಬಿಟ್ಟು. ಅಯ್ಯೋ ಮೆತ್ಗೆ, ನಿಮ್ಗೇನ್ ಬುದ್ಧಿ ಗಿದ್ದಿದ್ಯಾ? ಹೊರಗಡೆ ನಾಲ್ಕು ಜನ ಗಂಡಸರು ಕೂತ್ಕೊಂಡು ಮಾತಾಡ್ತಾ ಇದ್ರೆ ಮೌನವಾಗಿರದೆ ಬಂದವ್ರ ಮುಂದೆ ನನ್ನ ಮಾನ ಕಳೀತಾ ಇದ್ದೀರಾ? ಏನಯ್ಯಾ ಇಣಕಿ ಇಣಕಿ ನೋಡ್ತಾ ಇದ್ದೀಯಾ? ಅಲ್ಲೇನ್ ಕೋತಿ ಗಿತ್ತಿ ಕುಣಿತಾ ಇದೀಯಾ? ಅಲ್ಲ ಸರ್, ಒಳಗಡೆ ಯಾರೋ ಕೂಗದಾಗ ಆಯ್ತಲ್ಲ, ಅದಕ್ಕೆ. ಯಾರಾದ್ರೂ ಕೂಕೊಳ್ಳಿ, ಬಗ್ ನೋಡೋ ಬಿಸ್ನೆಸ್ ಬಿಟ್ಬಿಡು. ಏನ್ ರಮೇಶ್ರ ವಿಷಯ? ಅದೇ ನಮ್ ಗೋಪಿ ಮುಂದಕ್ಕೆ ಹೋದ ವಿಷಯ. ಆಗ್ಲಿ ಹೇಳದ್ನಲ್ಲ, ಅದೆಲ್ಲ ನನ್ ಕೈಲಿ ಆಗುದಿಲ್ಲ ಅಂತ. ಅಲ್ಲ ನೀವೇ ಹೀಗಂದ್ರೆ ಹೇಗೆ? ಇವ್ನು ಓದ್ ಉದ್ದಾರ ಆಗದ ಅಷ್ಟರಲ್ಲೇ ಇದೆ, ಎಲ್ಲಾದ್ರೂ ಗೊಬ್ಬರ ಗೊಬ್ಬರ ಹೊರಕೋಲಿ, ನನಗೆ ಬೇಕಾದ್ರೂ ಕೆಲಸ ಇದೆ, ಟೈಮ್ ಇಲ್ಲ, ಹೋಗ್ರಿ ಹೋಗ್ರಿ. ಸರ್ ಸರ್ ಸರ್, ಗೋಪಿ ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡ್ತಿದ್ಯಾ? ನಾನಿದ್ದೀನಿ ಬಾ. ಅಯ್ಯೋ ಏನೇ ಸುಮ್ಮ, ನಿನ್ನೆ ಕಾಲ್ಗೆ ಮುಳ್ಳಿ ಹಾಕಿ ಚುಚ್ಕೊಳ್ತು? ಚಪ್ಪಲಿ ಹಾಕಿರ್ಲಿಲ್ಲ ಅದಕ್ಕೆ. ಏ ತಲೆಹಟೆ, ಸ್ವಲ್ಪ ಬಾಯಿ ಮುಚ್ಕೊಂಡು ಬರ್ತೀಯಾ? ನಾನಲ್ಲ ತಲೆಹಟೆ, ನೀನು. ಏಯ್ ಸಾಕ್, ಸುಮ್ಮನೆ ಇದೆ, ತಗೊಂಗ. ಎಷ್ಟು ತಂದಿದೆ ನೀನು. ಮುಂಚೆ ಬೇಗ ಬೇಗ ಸ್ನಾನ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಕಣೆ. ನೀವು ಬೇಕಾದ್ರೆ ಹೋಗಿ, ನಂಗ್ ನಾಚಿಕೆ ಆಗುತ್ತೆ, ಅವ್ನು ಹೋಗೋ ಹೊರಗೂ ನಾನು ಹಿಂಗೆ ಇರ್ತೀನಿ. ಆಹಾ, ದೊಡ್ಡ ಹೆಂಗಸು ಇವಳು. ಹೆಂಗಸು ಸ್ನಾನ ಮಾಡೋ ಜಾಗ ನಿಮ್ಗೇನೆ ಕೆಲಸ? ಇರಕ್ ನೋಡೋ ಕೆಲಸ, ನಾಚಿಕೆ ಇಲ್ದ. ಇವ್ಗೇನಾದ್ರೂ ಬುದ್ಧಿ ಕಲ್ಸ್ಬೇಕಣೆ. ಒಂದ್ ಐಡಿಯಾ. ಏನು? ಯಾರು ನಮ್ ನೀರಿ ತಳ್ಳಿದ್ದು? ನಾವೇ, ಭಾರತೀಯ ಸ್ತ್ರೀಯರು. ಅಮ್ಮ ನಾರಿಮಣಿಗಳೇ, ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ ಕೊಟ್ರಿ? ಹೆಂಗಸು ಸ್ನಾನ ಮಾಡೋ ಜಾಗದಲ್ಲಿ ನಿಮ್ಗೇನ್ ಕೆಲಸ? ಬಗ್ ನೋಡೋ ಕೆಲಸ. ಅಮ್ಮ ವಿವಿಧ ಭಾರತಿ,
ಒಂದ್ ಮಾತು ಮೊದಲೇ ಹೇಳಿದ್ರೆ ನಾನೇ ಮರ್ಯಾದೆಯಿಂದ ಎದ್ದು ಹೋಗ್ತಿದ್ನಲ್ಲ. ಎದ್ದು ಹೋಗಿ ಮತ್ತೆ ಬಂದು ಇಣಕ್ ನೋಡ್ತಿದ್ಯಲ್ಲ. ನಾನೇನಂತ ಸಣ್ಣ ಮನುಷ್ಯ ಅಲ್ಲ. ಹಾ, ಎಲ್ಲಾ ಗಣಸರು ಹೀಗೆ ಹೇಳೋದು. ಆಯ್ತು, ಹಾಗೆ ಅನ್ಕೊಳ್ಳಿ. ನೀವೆಲ್ಲ ಪರ್ಮಿಷನ್ ಕೊಟ್ರೆ ನನ್ನ ಅಂಗಿ ಇಲ್ಲೇ ಒಕ್ಕೊಂಡು ಹೋಗ್ಬೋದಾ? ಕಣ್ಮುಚ್ ಬಿಡೋದ್ರಲ್ಲ ಕೆಲಸ ಮಾಡ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ, ನಿನ್ನ ಮೊದಲನೇ ಸಲ ಸ್ಕೂಲಿಗೆ ಸೆಸ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೇಷ್ಟ್ರ ಏನಾದ್ರು ಯಾಕೆ ಬಂದೆ ಪುಟ್ಟಿ ಅಂದ್ರೆ ಏನ್ ಹೇಳ್ತೀಯಾ? ನಿಮ್ಗೆ ಪಾಠ ಹೇಳ್ಕೊಡಕ್ ಬಂದೆ ಅಂತೀನಿ. ಹಾಗೇನಾದ್ರು ಹೇಳಿದ್ರೆ ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ಮೇಷ್ಟ್ರ ಏನಾದ್ರೂ ಹೊಡೆದು ಬರ್ದು ಮಾಡಿದ್ರೆ ಈ ಸ್ಲೇಟು ಬಳ್ಸ್ದಿಂದ ಹೊಡೆದ್ಬಿಟ್ಟು. ನೋಡು, ಹಾಗೆಲ್ಲ ಮಾತಾಡ್ಬಾರ್ದು. ಬಾ ಹೋಗೋಣ. ಅಕ್ಕ ಅಲ್ಲೋಡು ನಿಂತ್ಕೊಳ್ರಿ. ಈ ಸೋಮಾರಿ ನಮ್ ಮುಂದೆ ಇಲ್ಲ ಹಿಂದೆ, ಹಿಂದೆ ಇಲ್ಲ ಮುಂದೆ, ಮರದ ಮೇಲೆ ಒಂದ್ ಬಿಟ್ಟು ಎಲ್ಲಾ ಕಡೆ ಸಿಗ್ತಾನೆ. ಏಯ್, ಹಾಗೆಲ್ಲ ಮಾತಾಡ್ಬಾರ್ದು. ಈಗ ಅವ್ರ ಮುಂದೆ ಸದ್ದು ಮಾಡದೆ ತಲೆ ತಗಸ್ಕೊಂಡು ನಡಿಬೇಕು, ಗೊತ್ತಾಯ್ತಾ? ಎಲ್ಲಿ ತಲೆ ತಗ್ಸು? ನೀನು ತಗ್ಸು. ಈಗ ಸ್ಕೂಲ್ ಸಿಗೋರ್ಗೂ ಹೀಗೆ ಬರ್ಬೇಕು. ನೀನು ಅಷ್ಟು ನಡಿ. ನೀನು ನಡಿ. ತಲೆ ತಕ್ಷ ನಡಿ ಅಂತ ಹೇಳ್ಬಿಟ್ಟು ನೀನೇ ತಲೆ ಎಸ್ ನೋಡ್ತಿದ್ಯಾ? ಏಯ್, ಬಾರೆ ಸಾಕು. ಏನೇ ತುಂಬಾ ಯೋಚನೆ ಮಾಡ್ತಿದ್ಯಾ? ನಮ್ಮ ಭಾರತಿ ಗೋಪಿಗೆ ಏನೇನೋ ಅಂದ್ಬಿಟ್ಲು. ಪಾಪ, ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ ಏನೋ. ಬೇಜಾರು ಮಾಡ್ಕೊಳ್ಳಿ ಬಿಡೆ, ಅವ್ನ್ ಮಾಡೋದು ಹಾಗೆ, ನಿನ್ ತಂಗಿ ಹೇಳೋದು ಹಾಗೆ. ಚೇಚೆ, ಹಾಗನ್ಬಿಡ್ವೆ, ಅವ್ರು ತುಂಬಾ ಒಳ್ಳೆಯವರು. ಹಾ, ಅವರು ನಿನ್ಗೆ ಒಳ್ಳೆಯವರ? ಪಾಯಿಂಟ್ ನಂಬರ್ ಒನ್. ಆಮೇಲೆ ಅವರು ನನಗಿಂತ ಹೆಚ್ಚಿಗೆ ಓದಿದ್ದಾರೆ. ಪಾಯಿಂಟ್ ನಂಬರ್ ಟೂ ಇಸ್ ಆಲ್ಸೋ ಕರೆಕ್ಟ್. ನನ್ನನ್ನು ಅವರು ಅರ್ಥ ಮಾಡ್ಕೋತಾರೆ ಅನ್ಕೊಂಡಿದ್ದೀನಿ. ಹೌದಲ್ವಾ? ಮೂರ್ ಪಾಯಿಂಟ್ಸ್ ಸರಿಯಾಗಿ ಇದೆ. ಇದೆಲ್ಲ ನಿಮ್ಗೆ ಯಾವಾಗ್ಲೇ ಗೊತ್ತಾಯ್ತು? ಅವರು ನೋಡ್ದಾಗಿಂದ. ಓ, ಅಮ್ಮ ಅವರೆಲ್ಲೋ ಗಾಳ ಹಾಕೋತರ ಕಾಣ್ತಿದೆ. ಏ ಸಾಕು, ಸುಮ್ಮನೆ ಹೋಗಿ ನನ್ನ ತಂಗಿ ಮಾಡಿದ್ದು ತಪ್ಪಾಯ್ತು ಅಂತ ಕೇಳ್ಕೊಳ್ಳೋಣ. ಬಾ ಇರು, ನೋಡ್ಕೊಂಡು ಬರ್ತೇನೆ. ಏ ಇಲ್ಲಿ ಬೇಡ, ಆ ಕಡೆ ಹೋಗೋಣ. ಹಾ ಬಾ. ಒಳಗಡೆ ಯಾರಿದ್ದಾರೆ ನೋಡು. ನೋಡ್ತೀನಿ. ಹಾ ಅಜ್ಜಿ, ಎಲೆ ಮಡಕೆ ಕೊಡು ಕೈಗೆ. ಇದೇನು ನಿನ್ನ ಅವತಾರ? ಅವತಾರ ಅಲ್ಲ ಅಜ್ಜಿ, ಇನ್ಮೇಲೆ ನಾನೇ ಮೊಸರು ಮಾರ್ಕೊಂಡ್ ಬರ್ತೀನಿ. ನಿನಗೆ ಯಾಕೋ ಆ ಕರ್ಮ? ಇಲ್ಲ ಅಜ್ಜಿ, ಈ ಊರಿನ ಜನ ಅಲ್ಲ ನನ್ನ ಸೋಮಾರಿ, ಕೆಲ್ಸಕ್ ಬಾರ್ದವನು ಹಾಗೆ ಹೀಗೆ ಅಂತ ಆಡ್ಕೋತಾರೆ. ಯಾರ ಹಂಗಂದವರು? ಅವ್ರ ಬಾಯಿಗೆ ಮಣ್ಣಾಕ. ನಿನ್ನಷ್ಟು ಯಾರ ಈ ಊರ್ನಾಗೆ ಓದವ್ರೆ? ಓದಿ ಓದಿ ಮಣ್ಣು ಹೊತ್ತಿ ಸಾಕು ಅಂತಾನೆ ಈ ಮಡಕೆ ಹೊರಗ್ ಬಂದಿಲ್ಲ. ಯಾರೋ ಬ್ಯಾಡ ಕಣ ಮಗು, ರಾಜ ಅಂತ ನೀನೇ ಒಪ್ಕೊಂಡಿಯಲ್ಲ. ಎಲ್ಲಿ ಆ ಕಿರೀಟ ಕೊಡು ಮತ್ತೆ ಕೊಡಜ್ಜಿ. ಮೊಸರಮ್ಮ ಮೊಸರು, ಮೊಸರಮ್ಮ ಮೊಸರು, ಮೊಸರಮ್ಮ ಮೊಸರು, ಮೊಸರಮ್ಮ ಮೊಸರು, ಮೊಸರು ಬೆಣ್ಣೆ ಹಾಲು ಮೊಸರು, ಮೊಸರಮ್ಮ ಮೊಸರು. ಹೇಳ್ರಮ್ಮ, ಏನ್ ಬೇಕು? ಹಾಲ್ ಬೇಕು, ಮೊಸರು ಬೇಕು, ಬೆಣ್ಣೆ ಬೇಕು, ಮಜ್ಜಿಗೆ ಬೇಕು, ಏನ್ ಬೇಕು ಹೇಳಮ್ಮ. ಏನು ಬೇಡ, ಏನೋ ಚಿಕ್ಕ ಹುಡುಗಿ ತಿರಿದೆ ತಪ್ಪು ಮಾತಾಡ್ಬಿಟ್ಲು, ನೀವು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಕ್ ಬಂದಿದೀವಿ. ಓ ಅದ, ಆ ವಿಷಯ ನಾನು ಆಗ್ಲೇ ಮರ್ತ್ಬಿಟ್ಟೆ. ಎಲ್ಲಿ ಸ್ವಲ್ಪ ಕೈ ಹಾಕಮ್ಮ. ಇಷ್ಟೊಂದು ಓದಿದಾರಲ್ಲ, ಯಾವ್ದಾದ್ರು ದೊಡ್ಡ ಆಫೀಸರ್ ಕೆಲ್ಸಕ್ಕೆ ಹೋಗಕ್ಕೇಳಿ. ಏನದು ಕೊಸರು ಪಿಸರು ಕುಸರು? ಏನೂ ಇಲ್ಲ, ಇಷ್ಟೊಂದು ಓದಿದಿರಲ್ಲ, ಒಂದ್ ದೊಡ್ಡ ಆಫೀಸರ್ ಕೆಲ್ಸಕ್ಕೆ ಹೋಗ್ಬಾರ್ದಾ ಅಂತ ಕೇಳ್ತಿದ್ದಾಳೆ. ಅದ, ನನಗೆ ಯಾರಮ್ಮ ಆಫೀಸರ್ ಕೆಲ್ಸ ಕೊಡ್ತಾರೆ? ನಾನು ಬಿ ಎಸ್ ಸಿ ಓದಿ ಮೊಸರು ವ್ಯಾಪಾರ ಮಾಡ್ತಿದ್ದೀನಿ ಅಂತ ಸರ್ಕಾರ ಗೊತ್ತಾದ್ರೆ ನನಗೆ ಸನ್ಮಾನ ಮಾಡ್ತಾರೆ. ಯಾಕೆ? ಈಗಾಗಲೇ ಓದಿದ ವಿದ್ಯಾವಂತರೆಲ್ಲ ಹಳ್ಳಿಗೆ ಬಂದು ಗೊಬ್ಬರದ ವ್ಯಾಪಾರ, ಭೂಸ ವ್ಯಾಪಾರ ಎಲ್ಲ ಮಾಡ್ತಾ ಇಲ್ವಾ? ಹಾಗೆ ನಾನು ಮೊಸರು ಮಾರೋ ಕೆಲಸ ಹಿಡಿದಿದ್ದೀನಿ. ಅದು ಅವ್ರು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ. ಯಾರಿಗೆ ಹೆಂಗಾದ್ರೂ ಕಾಣ್ಲಿ ಬಿಡ್ಲಿ, ಇದು ನನ್ನ ಹೊಟ್ಟೆ ಪಾಡು, ಗೊತ್ತಾಯ್ತಾ? ನಿಮ್ಗೆ ತುಂಬಾ ಜಂಬಾರಿ, ಮೇಕೆಗೆ ಮೂಟದ ಬಾಲ ಅಂತಾರಲ್ಲ ಹಾಗೆ ನಿಮ್ ಬುದ್ಧಿನೂ ಅಷ್ಟೇ. ಏನೋ ಕ್ಷಮಿಸಿ ಅಂತ ಕೇಳಕ್ ಬಂದ್ರೆ ನಮ್ಗೆ ದಬಾಯಿಸ್ತೀರಾ? ಹೋಗಿ ಹೋಗಿ ನಾವ್ ಇಲ್ಲಿಗೆ ಬಂದ್ವಲ್ಲ. ಏ ಬಾರೆ ಹೋಗಿ. ಅಯ್ಯೋ ಅಯ್ಯೋ ಅಯ್ಯೋ,
ನಾನ್ ಎಲ್ಲ ಕುಂತ್ರು ತಪ್ಪು ನಿಂತ್ರು ತಪ್ಪು ಈ ಕೆಲಸ ಮಾಡ್ದ್ರು ತಪ್ಪು ಏನ್ ಮಾಡ್ಲಿ ನಾನು ಇರೋ ಜಾಗಕ್ಕೆ ಬಂದಿದ್ದು ಅಲ್ಲದೆ ನನಗೆ ಬೈದು ಬಿಟ್ಟಿದ್ದಾರೆ ಹೋಗ್ತಾರಲ್ಲ ಈಗ ಏನ್ ಮಾಡ್ಲಿ ಕೆಲಸ ಕೆಟ್ಟೋಯ್ತಲ್ಲಪ್ಪ ಅಜ್ಜಿ ಆ ಹುಡುಗಿ ಇದ್ದಾಳಲ್ಲ ಯಾವ ಹುಡುಗಿನೋ ಅದೇ ನಮ್ಮ ಎಮ್ಮೆಲ್ಲೆ ಮಗಳು ಮಧ್ಯಾಹ್ನ ಮಾಟಲ್ಲ ನೋಡಿದೆ ಅಂತ ಹೇಳಿದೆಲ್ಲ ಅವಳ ಬಗ್ಗೆ ನಿಂಗೇನಿಸ್ತು ನನಗೇನಪ್ಪ ಗೊತ್ತು ನಾನು ಇದನ್ನೆಲ್ಲ ನೋಡಿ 50 ವರ್ಷ ಆಯ್ತು 50 ವರ್ಷ ಹಿಂದೆ ನೀನು ಹೀಗೆ ಆಟ ಆಡ್ತಿದ್ಯಾ ಏಯ್ ಬಾಯಿ ಮುಚ್ಚಿಕೊಂಡು ಊಟ ಮಾಡು ಕೊರಮ್ ನನ್ನ ಮಗನೇ नमस्कार ನಂದು ಒಂದು ನಮಸ್ಕಾರ ಹಾಗೆ ಸ್ವಲ್ಪ ರಂಗೋಲಿನು ತಂದು ಹಾಕ್ಬಿಡಮ್ಮ ಚೆನ್ನಾಗಿರುತ್ತೆ ಕಪ್ಪಿಗಿರೋ ಮೈಯಲ್ಲ ಬೆಳ್ಳ ಬೆಳ್ಳಗೆ ಪಳಪಳ ಅಂತ ಹೊಳಿತದೆ ಕ್ಷಮಿಸಿ ನಾನು ನೋಡಲಿಲ್ಲ ಪರವಾಗಿಲ್ಲ ನಾನು ಆಗಲೇ ಹೇಳಿದೆ ನನ್ನ ಮಾತು ಕೇಳಿದ್ರಾ ಸುಮ್ಮನೆಯಾ ನಿಮ್ಮ ತಂದೆ ಇಲ್ಲಮ್ಮ ಇಲ್ಲ ಪಕ್ಕದೂರಲ್ಲಿ ಅವರ ತಂಗಿ ನೋಡಕ್ಕೆ ಹೋಗಿದ್ದಾರೆ ಏನಲ್ಲ ನಿಮ್ಮ ತಂಗಿ ಬದುಕಿದಾಳೋ ಸತ್ತಿದಾಳೋ ಅಂತ ನೋಡಕ್ಕೆ ಇವತ್ತು ಬರ್ತಿದ್ದೀಯಾ ಯಾಕಮ್ಮ ಈಗೆಲ್ಲ ಮಾತಾಡ್ತಿದ್ದೀಯಾ ಮತ್ತೇನೇನು ನನ್ನನ್ನ ಮದುವೆ ಮಾಡಿ ಮನೆ ಕಳಿಸ್ತಾಗಿಂದ ಒಬ್ಬರಾದ್ರೂ ನೋಡಕ್ಕೆ ಬಂದ್ರಾ ನಾನು ಏನಮ್ಮ ಮಾಡ್ಲಿ ನಿಮ್ಮ ಅತ್ತಿಗೆ ತೀರ್ಕೊಂಡಾಗಿಂದ ಎಲ್ಲ ಮಕ್ಕಳ ಜವಾಬ್ದಾರಿ ನನ್ನ ಮೇಲೆ ತಾನೇ ಬಿತ್ತು ಅಂದ ಹಾಗೆ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ ಚೆನ್ನಾಗಿದ್ದಾರಮ್ಮ ಸುಮ್ಮ ದೊಡ್ಡವಳಾಗಿರಬೇಕಲ್ಲ 5 ವರ್ಷ ಆಯ್ತಲ್ಲಮ್ಮ ಅವಳಿಗೆ ಬೇಗ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಇಲ್ಲಾದ್ರೂ ಗಣ್ಣೋಡಿದ್ಯಾ ಇನ್ನು ಇಲ್ಲಮ್ಮ ಆ ವಿಚಾರಕ್ಕೆ ಊರಿಗೆ ಬಂದಿದ್ದು ನಿಂದ್ರುಟ್ಟಿನಲ್ಲಿ ಯಾವುದಾದರೂ ಒಳ್ಳೆ ಗಂಡಿದ್ರೆ ಹೇಳಮ್ಮ ಬೇರೆ ಯಾರಾದ್ರೂ ಯಾಕಣ್ಣ ನಮ್ಮ ಅಕ್ಕನ ಮಗ ಲಕ್ಷ್ಮಣನೇ ಇಲ್ವಾ ತವರ ಮನೆ ಸಂಬಂಧನ ಮರ್ತಿಬಿಟ್ಟ್ಯಾ ಆಗಲ್ಲಮ್ಮ ಲಕ್ಷ್ಮಣ ನನ್ನ ಮಗಳನ್ನ ಒಪ್ಪಿಕೊತಾನ ಅಂತ ನೀನು ಯೋಚನೆ ಮಾಡಬೇಡ ಅವನ ಅಪ್ಸ ಜವಾಬ್ದಾರಿ ನಂದು ನೀನು ಇಷ್ಟ ಹೇಳಿದ ಮೇಲೆ ನಾನು ಯಾಕೆ ಯೋಚನೆ ಮಾಡ್ಲಿ ಕೈ ಕಾಲ ತೊಳ್ಕೋ ಬಾ ಊಟ ಮಾಡು ಆಯ್ತಮ್ಮ ಕಾವೇರಿ ಕಾವೇರಿ ನೋಡು ನೀನು ಆ ಕಡೆ ಹುಡುಕು ನಾನು ಈ ಕಡೆ ಹುಡುಕ್ತೀನಿ ಕಾವೇರಿ 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 ಕಾವೇರಿನ ಅದು ತಲಕಾವೇರಿನಲ್ಲಿ ಅಲ್ವಾ ಇರೋದು ನಾನು ಕಾವೇರಿ ನೀರಿನಲ್ಲಿ ಹುಡುಕ್ತಿರೋದು ನಮ್ಮ ಹಸು ತಪ್ಪಿಸ್ಕೊಂಡು ಬಿಟ್ಟಿದೆ ಅದನ್ನ ಹುಡುಕ್ತಿದ್ದೀನಿ ಹಸು ತಪ್ಪಿಸ್ಕೊಂಡು ಬಿಟ್ಟಿದ್ಯಾ ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ ಯಾವುದಾದರೂ ಕೆರೆನೋ ಭಾವನ ನೋಡಬೇಕಾಗಿತ್ತು ಹಾ ನಿಮ್ಮ ಹಸು ಯಾವುದೋ ಹೋರಿನ ಹುಡುಕೊಂಡು ಹೋಗಿರಬೇಕು ಕೋಪಿಸ್ಕೋಬೇಡಿ ಕೋಪಿಸ್ಕೋಬೇಡಿ ನಿಮ್ಮ ಹಸು ಇಲ್ಲೇ ಇದೆ ನೋಡಿ ಕಾವೇರಿ ನೀವು ಖಂಡಿತ ಹಸುನ ಹುಡುಕೊಂಡು ಬಂದೇ ಬರ್ತೀರಾ ಅಂತ ನಾನೇ ಅದನ್ನು ಕಟ್ಟಿ ಹಾಕಿ ಕಾಯ್ತಾ ಇದ್ದೀನಿ ಏನ್ರಿ ಎಲ್ಲಿ ಸಿಕ್ಕರು ನನ್ನ ಮಾನ ಕಳಿತಿರಲ್ಲ ನಾನು ಏನ್ರಿ ಅನ್ಯಾಯ ಮಾಡಿದೆ ಮಾತಾಡ್ರಿ ಶ್ರೀಮಂತರು ಅನ್ನೋ ಕೊಬ್ಬಿನಿಂದ ಸಣ್ಣ ಸಣ್ಣವರ ಹತ್ರಲ್ಲ ನನ್ನ ಮಾನ ಕಳಿತಿರಲ್ಲ ನಾನು ಮಾಡಿರೋ ತಪ್ಪಾದ್ರೂ ಏನು ನೋಡಿ ಹುಡುಗರು ಹುಡುಗಿರನ್ನ ಚುಡಾಯಿಸಿದ್ರೆ ಹುಡುಗಿ ಸುಂದರವಾಗಿದ್ದಾಳೆ ಅಂತ ಬೀಗ್ತಾಳೆ ಅದೇ ಹುಡುಗಿ ಹುಡುಗನ ಚುಡಾಯಿಸಿದ್ರೆ ಏನು ಅರ್ಥ ಬರುತ್ತೆ ಗೊತ್ತಾ ಅವನು ಬಸವು ಮಾರಿ ನಿಷ್ಪ್ರಯೋಜಕ ಅವಲಕ್ಷಣ ಮುಂಡೇದು ಅಂತ ನಿಮ್ಮಿಂದ ನನ್ನ ಜೀವನದಲ್ಲಿ ನೆಮ್ಮದಿನೇ ಹೊರಟೋಯ್ತು ನಾನು ಈ ಊರಿನಲ್ಲಿರೋದು ಬದುಕಿರೋದು ನಿಮಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಇಲ್ಲಿ ನೋಡಿ ಇದರಲ್ಲಿ ವಿಷ ಇದೆ ಇದನ್ನ ನಾನು ನಿಮ್ಮ ಕಣ್ಣ ಮುಂದೆ ಕುಡಿದು ಸತ್ತು ಹೋಗ್ತೀನಿ ಆಗ ನೀವು ಜೀವನ ಪೂರ್ತಿ ಕೊರಕ್ತಾ ಇರಬೇಕು ಇಲ್ಲ ಯಾಕ್ರಿ ಹೇಳಿದ್ರಿ ನಾನು ನಾನ್ ನಿಮ್ಗೆ ಅವಮಾನ ಮಾಡ್ತೀನಾ
ನಾಟಿ ಮಾಡಿದ್ದು ಕೂಲಿ ಮಾಡಿದ್ದು ಯಾವ ದುಡ್ಡು ಕೊಟ್ಟಿಲ್ಲ ಕೇಳೋಣ ಅಂತ. ಓ ಅದ ನಮ್ಮ ತಂದೆ ಊರಲ್ಲಿಲ್ಲ, ನಾಳೆ ಬನ್ನಿ. ಸುಳ್ಳು ಹೇಳಬೇಡ, ಏನು ಕೊಟ್ಟೆ ನನಗೆ? ಅದ ರಾತ್ರಿ ಜಯಂತಿದ್ದಾಗೆ ನಿದ್ದೆ ಮಾತೆ ಬೆರೆಸಿದ್ದೆ ಅಂತೇನು ಬಾಯ್ಬಿಡ್ತೀಯ ಅಲ್ಲೋಡು.
ಸ್ವಲ್ಪ ಕುಡಿ ಹೌದು ಸುಮ್ಮ ಪ್ರೇಮ ಪ್ರೀತಿ ಅಂದ್ರೆ ಏನು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ನೀನು ದೊಡ್ಡ ಶ್ರೀಮಂತರ ಮಗಳು, ನಿನ್ನ ಹೃದಯನ ಸಾಧಾರಣವಾದ ಒಬ್ಬ ಬಡವನ ಮೇಲಿಟ್ಟಿದ್ಯಾ ಅಂದ್ರೆ ಪ್ರೇಮ ಅನ್ನೋ ಶಬ್ದಕ್ಕೆ ಎಷ್ಟೊಂದು ಅರ್ಥ ಇದೆ ಅಂತ ಗೊತ್ತಾಗುತ್ತೆ. ನೀನ್ ನನಗೋಸ್ಕರ ಸಾಯೋಕ್ಕೂ ಸಿದ್ಧವಾಗಿರುವಾಗ ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧವಾಗಿದ್ದೀನಿ. ಅಪ್ಪ ಅಪ್ಪ, ನೀನ್ ಎರಡು ದಿನ ಊರ್ನಲ್ಲಿ ಇಲ್ದೇ ಇರೋದಕ್ಕೆ ಇವಳು ಎಷ್ಟು ಆಟ ಆಡೋದ್ ಗೊತ್ತಾ? ಸಾಕು, ಸುಮ್ನೆ ಇರೇ, ತಮಾಷೆ ಮಾಡ್ಬೇಡ. ಅದೇನ್ ಮಕ್ಕಳ ತರ ಆಡ್ತೀರಮ್ಮ? ನಿಮ್ ಅಕ್ಕನಿಗೆ ಮದುವೆ ಮಾಡಿ ಕಳಿಸಿದ ಮೇಲೆ ನಿಮ್ಮನ್ನೆಲ್ಲ ಯಾಕೆ ಸಹಿಸ್ಕೋಬೇಕೋ ಏನೋ. ಹಾಗೆ ಹೇಳ್ತಾ ಇರು, ಇನ್ನಷ್ಟು ವಯಸ್ಸಾದ್ರೂ ಮದ್ವೆ ಮಾತ್ರ ಮಾಡ್ಬೇಡ. ನೀನ್ ಈಗ ಹೇಳ್ತೀಯ ಅಂತಾನೆ, ನಿಮ್ ಅಕ್ಕನಿಗೆ ಈಗಾಗ್ಲೇ ಗಂಡು ನೋಡಿದೀನಿ. ಯಾಕೆ ಸುಮ್ಮನೆ ಅಳ್ತೀಯ ಸುಮ್ಮ? ನಿನ್ ಕುತ್ತಿಗೆಗೆ ನಾನೇ ತಾಳಿ ಕಟ್ಟಬೇಕು ಅಂತ ಆ ವಿಧಿ ಬರ್ದಿದ್ರೆ ಅದು ನಡೆದೆ ತೀರುತ್ತೆ ಬಿಡು. ಒಂದೊಂದ್ಸಲ ಮನುಷ್ಯ ಅದನ್ನು ಅಳಿಸೋ ಪ್ರಯತ್ನ ಪಡ್ತಾನಲ್ಲ. ನನಗೂ ಹಾಗೆ ಅನ್ಸುತ್ತೆ. ಒಂದೊಂದ್ಸಲ ಈ ಮನುಷ್ಯ ಜನ್ಮಕ್ಕಿಂತ ಪ್ರಾಣಿಗಳೇ ಎಷ್ಟೋ ಉತ್ತಮ ಅಂತ. ನೋಡು ಸುಮ, ಈಗಲೂ ಕಾಲ ಮಿಂಚಿಲ್ಲ, ನಮ್ಮಿಬ್ಬರ ಸಂಬಂಧ ಇನ್ನೂ ಸ್ನೇಹದಲ್ಲೇ ಇದೆ. ಅದು ಒಡೆದೋಗೋಕ್ ಮುಂಚೆ ನೀನು ಒಂದ್ಸಲ ಯೋಚನೆ ಮಾಡೋದು ಒಳ್ಳೇದು. ಅಂದ್ರೆ ನಿನ್ನ ಈ ನಿರ್ಧಾರ ಬದಲಾಯಿಸ್ಕೊಂಡು ನಿಮ್ ತಂದೆ ನೋಡಿರೋ ಗಂಡನ್ನ ನೀನ್ ಯಾಕೆ ಮದುವೆ ಮಾಡ್ಕೋಬಾರ್ದು? ಗೋಪಿ, ನೀವೇನ್ ಹೇಳ್ತಿದ್ದೀರಾ? ಹೌದು ಸುಮ, ಒಂದ್ ವೇಳೆ ನಾವಿಬ್ರು ಕದ್ದು ಮದುವೆ ಮಾಡ್ಕೊಂಡ್ವಿ ಅಂತ ಇಟ್ಕೋ, ಆಗ ಈ ಸಮಾಜ ಸುಮ್ಮನೆ ಇರುತ್ತಾ? ಹೋಗ್ಲಿ, ಅಕ್ಕಪಕ್ಕದವರಾದ್ರೂ ಸುಮ್ಮನೆ ಇರ್ತಾರ? ಬಾಯಿಗೆ ಬಂದ ಮಾತಾಡ್ಕೋತಾರೆ. ಇಷ್ಟಕ್ಕೂ ನಿಮ್ ತಂದೆ ನಮ್ಮನ್ನ ಸುಮ್ಮನೆ ಬಿಡ್ತಾರ, ಇಲ್ಲ ನಮ್ಮನ್ನ ಮನೆ ಸೇರಿಸ್ತಾರ? ಗೋಪಿ, ಪ್ರತಿಯೊಬ್ಬ ಪ್ರೇಮಿಗೂ ಹೃದಯ ಅನ್ನೋ ತನ್ನದೇ ಆದ ಒಂದು ಸ್ವಂತ ಮನೆ ಇರುತ್ತೆ. ನೀವ್ ನನ್ನನ್ನು ಪ್ರೀತಿಸ್ತಿದ್ದೀರಾ, ನಾನ್ ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ಈಗ ನಾವಿಬ್ರು ಒಂದಾಗ ಯೋಚನೆ ಮಾಡೋಣ. ಆಗಲಿ ಸುಮ, ಇದು ಒಂದು ಪ್ರಯತ್ನ ಮಾಡೇ ಬಿಡ್ತೀನಿ. ಚೆನ್ನಾಗಿ ಯೋಚನೆ ಮಾಡೇ ನಿರ್ಧಾರಕ್ಕೆ ಬಂದಿದ್ಯಾ ತಾನೆ? ಹೌದು ಮಿಸ್ಟ್ರೆ, ನಾನು ಹೇಳ್ತಾ ಇರೋದೆಲ್ಲ ನಿಜ. ನಾವಿಬ್ರು ಪ್ರೀತಿಸಿದೀವಿ, ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಗೋಪಿ, ನಿನಗೇನು ತಲೆಗೆಲೆ ಕೆಟ್ಟಿದ್ಯಾ? ಅವರೆಲ್ಲಿ ನೀನೆಲ್ಲಿ? ಆ ಎಮ್ಮೆಲ್ಲಿ ಈ ಸಂಬಂಧ ಅಷ್ಟು ಸುಲಭವಾಗಿ ಒಪ್ಕೋತಾರಾ? ಓ, ಆ ಹಳೆ ಕಾಲ ಎಲ್ಲ ಹೋಯ್ತು ಮಿಸ್ಟ್ರೆ. ಪ್ರೀತಿ ಪ್ರೇಮದ ಮಧ್ಯೆ ಸಂಬಂಧ ಋಣಾನುಬಂಧ ಅನ್ನೋ ಪ್ರಶ್ನೆ ಬರೋದಿಲ್ಲ. ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಆಯ್ತಪ್ಪ, ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಏನು ಹೇಳಿ, ದೈವಿಚ್ಛೆ ಹೇಗಿದೆಯೋ ಯಾರಿಗೂ ಗೊತ್ತು. ಹೋಗಿ ನಿಮ್ಮ ಅಜ್ಜಿಗೂ ಒಂದು ಮಾತು ಹೇಳ್ಬಿಡು, ನಾಳೆ ಒಟ್ಟಿಗೆ ಹುಡುಗಿ ನೋಡೋಕೆ ಹೋಗೋಣ. ಥ್ಯಾಂಕ್ ಯು ಮೇಸ್ಟ್ರೆ. Thank you.
ಏನ್ ಮೇಸ್ಟ್ರೆ ಈ ರೀತಿ ಗುಂಪು ಕಟ್ಕೊಂಡು ಬಂದ್ಬಿಟ್ಟಿದ್ದೀರಲ್ಲ, ಏನಾದ್ರೂ ಕಾಣಿಕೆ ಕೇಳಕ್ ಬಂದ್ರಾ? ಸರಿಯಾಗಿ ಹೇಳಿದ್ರಿ ಬಿಡಿ. ಹೌದು, ಕಾಣಿಕೆ ಕೇಳಕ್ ಬಂದಿದೀವಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಇದೆಲ್ಲ ನೀವ್ ಹೇಳೆ ಗೊತ್ತಾಗ್ಬೇಕಾ? ಅದೇನ್ ವಿಶೇಷ ಬೇಗ ಹೇಳಿ, ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು. ಇಲ್ಲೇ ನಿಂತ್ಕೊಂಡು ಕೇಳಿದ್ರೆ ಅದೆಲ್ಲ ಹೇಗೆ ಮಾತಾಡೋದು? ನಿಂತ್ಕೊಂಡು ಮಾತಾಡಕ್ಕಾದ್ರೆ ಕೂತ್ಕೊಂಡು ಮಾತಾಡಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೇಳಿ ಅದೇನು ಅಂತ. ನಮ್ ಗೋಪಿ ಇದಾನಲ್ಲ, ಎದುರುಗೆ ಇಟ್ಕೊಂಡು ಇದಾನಲ್ಲ ಅಂತಿದ್ದೀರಲ್ಲ, ಮುಂದಕ್ಕೆ ಹೇಳಿ. ಇವನು ಯಾವ್ದ್ರಲ್ಲಿ ಕಡಿಮೆ ಇದ್ದಾನೆ ಹೇಳಿ? ಓದಿದಾನೆ, ಮೇಲಾಗಿ ತುಂಬಾ ಗುಣವಂತ, ಒಳ್ಳೆ ಬುದ್ಧಿವಂತ. ಅವನ್ ಗುಣಗಾನ ಆಗಿರ್ಲಿ, ವಿಷಯಕ್ಕೆ ಬನ್ನಿ. ನೀವು ದೊಡ್ಡ ಮನಸ್ಸು ಮಾಡಿ ಇವನಿಗೆ ಒಂದು ಗೌರ್ಮೆಂಟ್ ಕೆಲಸ ಕೊಡಿಸಿದ್ರೆ ಮದುವೆ ಮಾಡಿಕೊಂಡು ತನ್ನ ಹೆಂಡತಿನ ರಾಣಿ ರಾಣಿ ತರ ನೋಡ್ಕೋತಾನೆ. ನೀವು ಮನಸ್ಸು ಮಾಡಬೇಕು ಅಷ್ಟೇ. ನೀವೀಗ ನೌಕರಿ ನೆಪದಲ್ಲಿ ಹಣ ಕೆಳಕ್ ಬಂದಿರೋದು. ಹಣ ನನ್ನ ಹತ್ರನೂ ಇದೆ. ನಾವು ಬಂದಿರೋದು ನಿಮ್ ಮನೆ ಹೆಣ್ ಕೇಳೋಕೆ. ಹೆಣ್ಣ ಯಾರನ್ನ ಯಾರಿಗೆ? ಅದೇ ನಿಮ್ ಮೊದಲನೇ ಮಗಳು ಸುಮನ್ನ ನಮ್ ಗೋಪಿಗೆ ಸಂಬಂಧ ಬೆಳೆಸೋಣ ಅಂತ. ಮೇಷ್ಟ್ರೇ, ಒಂದ್ ಕಡೆ ಸಂಬಂಧ ಬೆಳೆಸಬೇಕಾದ್ರೆ ಮೊದಲು ತಮ್ ತಮ್ಮ ಯೋಗ್ಯತೆಗಳನ್ನ ಅರ್ಥ ಮಾಡ್ಕೊಂಡು ಬೆಳೆಸಬೇಕು, ಗೊತ್ತಾ? ಹುಟ್ಟತಾನೆ ತಾಯಿ ತಂದೆನ ಕಳ್ಕೊಂಡು ದೇವಸ್ಥಾನದ ಬಾಗಿಲಿನಲ್ಲಿ ಅನಾಥವಾಗಿ ಬಿದ್ದಿದ್ದ ಇವನ್ನ ದಿಕ್ಕೇ ಇಲ್ದೆ ಇರೋ ಮುದುಕಿ ಕೈ ಕೊಟ್ಟು ಬೆಳೆಸಿದ್ರಿ. ದಿಕ್ಕು ದೇಶ ರಾಶಿ ನಕ್ಷತ್ರ ಕುಲ ಗೋತ್ರ ಗೊತ್ತಿಲ್ದಿರು ಇವನಿಗೆ ನನ್ನ ಮಗಳು ಕೊಡ್ಬೇಕಾ? ನೋಡಿ, ನಿಮ್ ಮಗಳ ನನ ಕೊಡ್ತಿರೋ ಇಲ್ಲೋ ಅಷ್ಟೇ ಮಾತಾಡಿ. ಇನ್ನೊಂದ್ಸಲ ಸಂಬಂಧ ಇಲ್ಲಿರೋದನ್ನೆಲ್ಲ ಮಾತಾಡಿದ್ರೆ ನೀನ್ ಇನ್ನು ಎಳಸು. ಏನೋ ಮಾಡ್ತೀಯಾ? 32 ಹಲ್ಲು ಉದುರ್ಬಿಡ್ತೀನಿ. ಏನೋ ಏನಂದೆ? ಇದುವರೆಗೂ ಈ ಊರ್ನಲ್ಲಿ ಯಾವ ಗಂಡ್ಸು ಇಂತ ಮಾತಾಡಿರ್ಲಿಲ್ಲ. ನನ್ನ ಹತ್ರನೇ ಗಂಟರಿ ಮಾಡ್ತೀಯಾ? ಏ ವಿಚಾರಿಸ್ಕೊಂಡು ಸಂಕ್ರಮ, ನಿಂಗೊಂದು ಇಸೆ ಗೊತ್ತೇನೆ? ಅದೇನೆ? ಅದೇ, ಈ ಊರದ್ ನಾನೇ ದಾದ ಅಂತ ಎದೆ ನಿಗ್ರಿಸ್ಕೊಂಡು ನಡೀತಾ ಇರೋ ಆ ಲಕ್ಷ್ಮಣಪ್ಪನ ಎಂದ್ರೀಸಿಯ ಅವಳ ಮೇಲೆ ಈ ಊರಿನ ಜನ ಏನೇನೋ ಕತೆ ಕತೆ ಹೇಳ್ತಾರೆ ಕಣೆ. ಅದೆಲ್ಲ ನಿಜ ಏನೇ? ನಿಜ ಅಲ್ಲದೆ ಇನ್ನೇನ್ ಸುಳ್ಳ? ಅವಳು ಇವನ್ ಮದ್ವೆ ಆಗಕ್ ಮುಂಚೆ ಯಾವನ್ನ ಇಟ್ಕೊಂಡಿದ್ಲಂತಲ್ಲೆ. ಹೌದಾ? ಈ ಕೆಲ್ಸ ಅವಳ ಗಂಡನ್ಗೆ ಗೊತ್ತೇನೆ? ಅವಳ ಗಂಡ ಒಬ್ನೇ ಇರುವಾಗ ನೀನೇ ಒಕ್ಕೆ ಹೇಳ್ನೋಡು. ಕಟ್ಕೊಂಡು ಎಂಟಿ ಹತ್ರ ಅವನಿದೇನು ಕಿಸ್? ಇನ್ ನಮ್ಮ ಹತ್ರ ಏನ್? ಇನ್ಮೇಲೆ ಅವನ್ ಬೇಳೆ ಕಾಳ ನಮ್ಮ ಹತ್ರ ಏನ್ ಬೇಕಿಲ್ಲಮ್ಮ, ಗೊತ್ತಾಯ್ತಾ? ಯಾವನವನು ನನ್ನ ಮನೆ ವಿಷಯ ಮಾತಾಡೋನು? ಲೋಫರ್ ನನ್ನ ಮಕ್ಕಳ, ನಿಮ್ಗೆ ಮಾಡಕ್ ಬೇರೆ ಕೆಲ್ಸ ಇಲ್ವೇನ್ರು? ಒಬ್ಬೊಬ್ಬನು ಫುಟ್ಬಾಲ್ ಓದಂಗ್ ಓದಾಕ್ಬಿಡ್ತೀನಿ ನನ್ನ ಮಕ್ಕಳ. ಏ ಶಂಡ್ರ, ನಿಮ್ ನಿಮ್ ಹೆಂಡ್ತಿರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಬರ್ತಾರೆ, ಮದುವೆಗ್ ಮುಂಚೆನೆ ಎಷ್ಟೆಷ್ಟ್ ಮಕ್ಕಳನ್ನ ಎತ್ತಿ ಬಿಸಾಕಿದ್ದಾರೆ ಅಂತ ನಿಮಗ್ ಗೊತ್ತೇನ್ರು? ನಿಮ್ ನಿಮ್ ಮನೆಗಳಲ್ಲಿ 108 ಕೊಳಿತಾ ಬಿದ್ದಿದೆ, ಅದನ್ನ ಸರಿಪಡಿಸಕ್ ಆಗಲ್ಲ, ದಮ್ಮಿಲ್ಲ, ನನ್ನ ಮೇಲೆ ವಿಷಯ ಮಾತಾಡ್ತೀರಾ? ಹೋಗೆಲ್ಲಾದ್ರೂ ರೈಲ್ವೆ ಸ್ಟೇಷನ್ ಅಲ್ಲೋ, ಪೊಲೀಸ್ ಸ್ಟೇಷನ್ ಅಲ್ಲೋ, ಅಥವಾ ತಿಪ್ಪೆ ತೊಟ್ಟಲ್ಲಿ ಹುಡುಕ್ರು, ನಿಮ್ ನಿಮ್ ಹೆಂಡ್ತಿರೋ ಎತ್ತು ಬಿಸಾಕಿರೋ ಸಿಕ್ಕತ್ತೆ. ಏಯ್ ಯಾವನು ಯಾವನ ಇವನು? ಗೊತ್ತಿಲ್ಲ ಗುರು. ಓ ಆರ್ ಯು? ನಾನು ಮನೋಹರ. ಅರೋಗರ, ನಿನ್ ಚಡ್ಡಿ ದೋಸ್ ಮನೋಹರನಮ್ಮ. ಓ, ನೀನೇನಮ್ಮ ಇಲ್ಲಿ? ಇಲ್ಲೇ ಸ್ವಲ್ಪ ಕೆಲ್ಸ ಇತ್ತು ಬಂದಿದ್ದೆ. ನಿನ್ ಗಲಾಟೆ ನೋಡಿ ನಿಂತ್ಕೊಂಡೆ. ಏನು ಇದೆಲ್ಲ? ನೋಡಮ್ಮ, ನನ್ ವಿಷಯ ಮಾತಾಡ್ಲಿ ಪರವಾಗಿಲ್ಲ, ಆದ್ರೆ ನನ್ ಫ್ಯಾಮಿಲಿ ವಿಷಯ ಎಲ್ಲ ಮಾತಾಡಿದ್ರೆ ಒಬ್ಬೊಬ್ಬನ ತಲೆನೂ ತೆಗಿಯೋವರೆಗೂ ನನ್ಗೆ ನೆಮ್ಮದಿ ಇಲ್ಲ ನೋಡು. ಹಾಳಾಗಿರೋ ನೆಮ್ಮದಿ ಇಲ್ಲಿ ಹುಡ್ಕಿದ್ರೆ ಎಲ್ಲ ಸಿಗತ್ತೆ. ಬಾ ನನ್ ಜೊತೆ ಸಿಟಿಗೆ, ಅಲ್ಲಿ ನೆಮ್ಮದಿ ಕೊಡಿಸ್ತೀಯ. ನೀನ್ ನೋಡದೆ ಇರೋ ಸ್ವರ್ಗ ಎಲ್ಲ ತೋರಿಸ್ತೀನಮ್ಮ, ಬಾ. ನಾನು ಇವನ್ ಯಾವನು? ನಾನ್ ಗುರು ಚೆನ್ನ. ಚೆನ್ನ ಇದೆಲ್ಲ ಚೆನ್ನಾಗಿಲ್ಲ, ತೆಗಿ ನಿನ್ ಕೈನ.
ನಾನು ಸಿಟಿಗೆ ಹೋಗಿ ಬರ್ತೀನಿ, ಅಲ್ಲಿವರೆಗೂ ನೀನು ಇಲ್ಲೇ ನಿಂತು ಸಿಟಿ ಬಜಾಯಿಸ್ತಾರೆ. ಅಯ್ಯೋ ಅನ್ನಬಾರ್ದು ಅಪಶಕುನ. ಅರೋಗರ ಮನೋಹರ ಯಾವುದೋ ಒಂದು ಗರ ನಡೀರ. ಇವರಪ್ಪ ಚೆಡ್ಡಿ ನಾನು ಇಲ್ಲಿದ್ದೀನಿ, ಇವರ ಹೊಸ ಚೆಡ್ಡು. ಹಾಲಿವುಡ್ನಲ್ಲಿ ಪಾಪ್ ಸಿಂಗರ್ ಮಡೋನಾ ಅಂತಿದ್ದಾಳಲ್ಲ, ಅವಳ ಹೆಸರೇ ನಾನು ಇಟ್ಕೊಂಡಿರೋದು. ಹಾಲಿವುಡ್ ಇಟ್ಕೊಂಡಿದ್ದೀರೋ ಅಥವಾ ಪ್ಲೈವುಡ್ ಇಟ್ಕೊಂಡಿದ್ದೀರೋ, ಹೋಟೆಲ್ ನಿಮ್ಮ ಹೆಸರು ಬಹಳ ಚೆನ್ನಾಗಿದೆ. ಮನೋಹರ ಕಣೋ ಕಣೋ ಇದೆಲ್ಲಿರ ಚೇರ್ ಮೇಲೆ ಅಲ್ವಾ ಕೂತಿರೋದು? ಚೇರ್ ಅಲ್ಲ, ಚಿಯರ್ಸ್ ಅಂತ ಹೇಳಿದ್ದು. ಹಾಗಂದ್ರೆ ಒಬ್ರಿಗೊಬ್ರು ಸಂತೋಷನ ಹಂಚ್ಕೊಂಡು ಮನಸ್ಫೂರ್ತಿ ಕುಡಿಬಹುದು ಅಂತ ಅರ್ಥ. ಅರೋಗರ ಮನೋಗರ, ನಿನ್ ತಂಗಿಗೆ ಮದುವೆ ಆಗಿದ್ಯಾ? ಮದುವೆ ಆಗಿದ್ಯಾ? ಆಗಿದ್ರೆ ನಿನ್ ಯಾಕೆ ಇವಳ ಹತ್ರ ಕರ್ಕೊಂಡ್ ಬರ್ತಿದ್ದೆ? ನೀನ್ ಇವಳ ಕಥೆ ಕೇಳಿದ್ರೆ ಇಲ್ಲಿಂದ ಎದ್ದು ಓಡ್ ಹೋಗ್ಬಿಡ್ತೀಯ. ನನ್ನ ಕಥೆ ಕೇಳಿದ್ರೆ ನೀನ್ ಇಲಿ ಪಾಷಾಣ ಕುಡಿದು ಸತ್ತೇ ಹೋಗ್ತೀಯ. ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಮಾಡೋಣ, ಅದೇನ್ ನಿನ್ ಕತೆ ಹೇಳು, ಕೇಳೋಣ. ಈಗ ಹೇಳಲ್ವಾ? ಜೀವನದಲ್ಲಿ ಒಂದೊಂದ್ಸಲ ನಮ್ಮ ಒಳ್ಳೆತನನ ಬೇರೆಯವರು ದುರುಪಯೋಗ ಪಡಿಸ್ಕೋತಾರೆ. ನನ್ನ ಕತೆನೂ ಹಾಗೆ. ನಾನೊಬ್ಬ ಹುಡುಗನ ತುಂಬಾ ಪ್ರೀತಿಸ್ದೆ, ಅವನು ಅಷ್ಟೇ. ನನ್ನನ್ನು ಬಿಟ್ಟು ಒಂದು ಕ್ಷಣ ಇರ್ತಿರ್ಲಿಲ್ಲ. ಆದ್ರೆ ಮದುವೆ ಪ್ರಸ್ತಾಪ ಬಂದಾಗ ವರದಕ್ಷಿಣೆ ಅನ್ನೋ ಅಡ್ಗೋಡೆ ಬಂದು ನಮ್ಮಿಬ್ಬರನ್ನ ದೂರ ದೂರ ಮಾಡ್ಬಿಡ್ತು. ಅವತ್ತಿನಿಂದ ಜೀವನದಲ್ಲಿ ತುಂಬಾ ಜಿಗುಪ್ಸೆ ಆಯ್ತು. ಸಾಯೋದ್ರಿಂದ ಏನು ಸಾಧಿಸೋಕಾಗಲ್ಲ ಅಂತಾನೆ ಬದುಕೋಸ್ಕರ ಈ ದಾರಿ ಹಿಡ್ತಿದ್ದೀನಿ. ಮಾಡೋಣ, ಅಯ್ಯಯ್ಯೋ ಮಾಡೋಣ. ಈ ಜೀವ ಇರೋವರೆಗೂ ನೀನ್ ಯಾವ್ದಕ್ಕೂ ಯೋಚನೆ ಮಾಡ್ಬೇಡ. ನಾನಿದ್ದೀನಿ, ಎಲ್ಲ ನೋಡ್ಕೊಂಡ್ಬಿಡ್ತೀನಿ. ಅಯ್ಯೋ ಸೋಮಾರಿ ಮುಂಡೆದೆ, ಮೂರೊತ್ತು ಮುದ್ದೆ ತಿನ್ಕೊಂಡ್ ಮನೇಲಿ ಬಿದ್ದಿರ್ತಿಯಲ್ಲ, ಅವ್ನೆಲ್ಲ ಹೋಗ್ತಾನೆ ಅಂತ ತಿಳ್ಕೊಳಕ್ ಆಗಲ್ಲ. ಅದು ಸರಿ,
ಅವನೆಲ್ಲಾದ್ರೂ ಹೋಗಬೇಕಾದ್ರೆ ಇಂತ ಕಡೆ ಹೋಗ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಹೆಂಗಿದ್ರು ಪೇಪರ್ ಓದ್ತಿದ್ಯಲ್ಲ ಅದರಲ್ಲಿ ತಪ್ಸ್ಕೊಬಿಟ್ಟವನೆ ಅಂತ ಆಚು ನೋಡ್ಕೊಂಡು ಓಡ್ ಬಂದ್ಬಿಡ್ತಾನೆ. ಅದ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅಣ್ಣ ಏನ್ ಮಗು ಅಲ್ಲ, ಎಲ್ಲಿದ್ರು ಬಂದೇ ಬರ್ತಾನೆ. ಒಳಗ್ ಬನ್ನಿ. ಚಿಂತೆ ಇಲ್ದವ್ಗೆ ಸಂತೆಲೋ ನಿದ್ದೆ ಬಂತಂತೆ. ಅವ್ನಿಗೇನಾದ್ರೂ ಜವಾಬ್ದಾರಿ ಇದೆಯಾ ನೋಡು? ಮನೆ ಅಂತ ಒಂದಿದೆ, ಹೆಂಡತಿ ಒಬ್ಳಿದ್ದಾಳೆ ಅನ್ನೋದೇನಾದ್ರೂ ಇದೆಯಾ ಅವ್ನ್ಗೆ? ಇದೇನ್ ವಸ್ತಲ್ವಲ್ಲ, ಯಾವಾಗೂ ಇದ್ದುದೆ ತಾನೆ. ಹಾಗಂತ ಸುಮ್ನೆ ಬಿಟ್ಬಿಡಕ್ಕಾಗತ್ತಾ? ನೋಡು, ನೀನ್ ಈಗ್ಲೇ ಸಿಟಿಗೆ ಹೋಗಿ ಅವ್ನ ಎಲ್ಲಿದ್ದಾನೆ ಅಂತ ಹುಡ್ಕೊಂಡ್ ಬಾ. ಸಿಟಿಗಾ? ನಾನಾ? ಅಯ್ಯೋ ಸತ್ರುವಲ್ಲಪ್ಪ. ಯಾಕೆ ಅಷ್ಟ್ ದೊಡ್ಡ ಪಟ್ಟಂದಾಗೆ? ನಾನ್ ಅವ್ನ್ ಹುಡ್ಕಕ್ ಹೋಗಿ ನಾನ್ ತಪ್ಸ್ಕೊಬಿಟ್ರೆ ಆಮೇಲೆ ನನ್ನ ಹುಡ್ಕೋರ ಯಾರು? ಬೇಕಾದ್ರೆ ಒಂದ್ ಐಡಿಯಾ ಹೇಳ್ತೀನಿ, ಹಂಗ್ ಮಾಡು. ಏನದು? ನೀನೇ ಹೋಗಿ ಹುಡ್ಕ ಬಾ, ಸಿಕ್ಲಿಲ್ಲ ಅಂದ್ರೆ ಆಮೇಲೆ ನಾನ್ ಬರ್ತೀನಿ. ಹಾಕ್ತೀನ, ಬೇರೆ ಏನಾದ್ರೂ ದಾರಿ ಹುಡ್ಕೋ. ಯಾರು ಆ ತೊಂದ್ರೆ ತಗೋಬೇಡಿ, ಅವನ್ ಎಲ್ಲಿದ್ದಾನೆ ಅಂತ ನನಗ್ ಗೊತ್ತು. ಗೊತ್ತಾ? ಯಾರ್ ನೀನು? ಓ, ಈ ಕಾರಣ ಮಗನ ಅಣ್ಣನ ಸಿಟಿ ಕರ್ಕೊಂಡ್ ಹೋದನು. ಏಯ್, ಏನೋ ಮರ್ಯಾದೆ ಇಲ್ದ ಮಾತಾಡ್ತಾ ಇದೀಯಾ, ಹೆಂಗಿದೆ ಮೈಗೆ? ಆ ಈ ದಪ್ಪ ವರ್ಷೆ ನಮ್ಮೂರಿಗೆ ಬಂದು ನನಗೆ ರೋಪ್ ಹಾಕ್ತಿಯಾ? ಆರೆ ಕುದ್ಲಿ ನೋಡಿದ್ಯಾ? ಹ್ಮ್, ನೋಡಿದ್ದೀನಿ. ನಮ್ ಹಿತ್ಲಲ್ಲಿ ಖಾಲಿ ಜಾಗ ಐತೆ ನೋಡಿದ್ಯಾ? ತೋರ್ಸಿದ್ರೆ ನೋಡ್ತೀನಿ. ಈಗ ನೀನ್ ನಮ್ಮ ಅಣ್ಣನ್ ತೋರ್ಸ್ಲಿಲ್ಲ ಅಂದ್ರೆ ನೀನ್ ಅಲ್ಲೇ ಹಳ್ಳ ತೋಡಿ ಊದ ಹಾಕ್ಬಿಡ್ತೀನಿ. ಆ ಕೆಲಸ ನನಗೂ ಮಾಡಕ್ ಬರುತ್ತೆ. ಈಗೇನ್ ಬಂದಿದ್ದು? ಖರ್ಚಿಗೆ ಸ್ವಲ್ಪ ಕಾಸು ಬೇಕಾಗಿತ್ತು. ಯಾಕೆ? ನಿಮ್ ತಾತ ಏನಾದ್ರೂ ಗಂಟು ಕೊಟ್ಬಿಟ್ಟಾಗ ಅವನ ನಿನ್ ಬಂದ ತಕ್ಷಣ ತೆಗೆದು ತೆಗೆದು ಕೊಡು ಅಂತ. ನನಗಲ್ಲಪ್ಪ, ನಿಮ್ ಗುರುಗೆ. ಈಗ ಎಲ್ಲಿದ್ದಾನ ಅವನು? ಸಿಟಿಲಿ ಒಂದ್ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿದ್ದಾನೆ. ಯಾಕೆ? ಈ ಮನೆ ಇದಕ್ಕೆ ಇಷ್ಟಲ್ವಂತ? ಅದನ್ನ ಅವನ ಹತ್ರನೇ ಬಂದ್ ಕೇಳ್ಕೊಳ್ಳಿ, ಸದ್ಯಕ್ಕೆ ನನಗ್ ದುಡ್ಡು ಕೊಡಿ. ಎಷ್ಟ್ ಬೇಕಂತೆ? ಒಂದೋ ಎರಡೋ ಇದ್ರೆ ಕೊಡ್ಬೇಕಂತೆ. ಒಂದೋ ಎರಡೋ ಯಾಕೆ? ಎಷ್ಟ್ ಬೇಕಾದ್ರೆ ಕೊಡ್ತೀನಿ ತಗೋ. ಏಯ್, ಇದಲ್ವೋ ನಾನ್ ಕೇಳಿದ್ದು, ಒಂದು ಅಂದ್ರೆ ಒಂದ್ ಲಕ್ಷ, ಎರಡು ಅಂದ್ರೆ ಎರಡ್ ಲಕ್ಷ. ಲಕ್ಷ ರೂಪಾಯಿನ ಒಂದೊಂದ್ ರೂಪಾಯಿ ನೋಟ್ ಮಾಡಿದ್ರೆ ಕಣ್ಣು ತುಂಬಾ ಆಯ್ತು. ಗೊತ್ತಾ? ಗೊತ್ತು. ನೋಡಮ್ಮ, ನಾನೊಬ್ಬ ಸಂಸಾರಸ್ಥ, ಹೆಂಡತಿ ಮಕ್ಕಳಿದ್ದು ತುಂಬಾ ಕಷ್ಟದಲ್ಲಿದ್ದೀನಿ. ಇಲ್ದಿದ್ರೆ ಹೋಟೆಲ್ ಬಿಲ್ ಕಟ್ಟಿ ಅವ್ನ ಇಲ್ಲಿ ಕರ್ಕೊಂಡ್ ಬರ್ತಿದ್ದೆ. ಗೊತ್ತಾಯ್ತು, ನಾ ಹೋಗ್ಬೇಕು, ಸ್ವಲ್ಪ ಬೇಗ ಹಣ ಕೊಡ್ತೀರಾ? ಅವ್ನ್ ಮನೆ ಬಿಟ್ಟು ಹೋಗೊಂದವ್ರು ಯಾರು? ಈ ರೀತಿ ಕಷ್ಟದಲ್ಲಿ ಸಿಗಾಕೊಂದವ್ರು ಯಾರು? ದುಡ್ದು ಹತ್ ಜನನ್ ಸಾಕೋ ವಯಸ್ಸಲ್ಲಿ ಅವನೇ ಈ ರೀತಿ ಮಾಡಿದ್ರೆ ಮಿಕ್ದವ್ರ ಗತಿ ಏನು? ನಾಲ್ಕ್ ದಿನ ಹೊಟ್ಟೆಗಿಲ್ಲದಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೋಗಿ ದುಡ್ಡಿಲ್ಲ ಅಂತ ಹೇಳು. ಏನೋ ಹೇಳೋದ್ ಹೇಳ್ದೆ, ಮೆಕ್ಕಿದ್ ನಿಮಗ್ ಸೇರಿದ್ದು. ಅಲ್ಲಿ ಜಾಕಲಿ ಮಣ ಇಲ್ಲ ಅಂದ್ರೆ ಚೆನ್ನ. ತಗೊಳ್ಳಿ ಈ ಬಳೆ ಚೈನೆಲ್ಲ ಮಾರ್ಬಿಟ್ಟು ಅವ್ರಿಗೆ ದುಡ್ಡು ತುಂಬ ಕೊಡಿ. ಮುಚ್ಚ ಬಾಯ್, ನಿನಗೆ ಬಾಯ್ ಬಿಡೋದನ್ನ ಬಿಟ್ರೆ ಬೇರೆ ಏನು ಬರಲ್ಲ ಅಂತ ಕಾಣ್ಸತ್ತೆ. ಪಾಪ, ಇವಳು ಗಂಡಿನ ವಿಷಯ ಯಾವ ಬಾಯಿಂದ ಹೇಳಿ? ಅದಿರ್ಲಿ, ಪುಣ್ಯಾತಿಕೀರ್ತಿ ಎಂಥ ಸಮಯದಲ್ಲಿ ಕೊಟ್ಟಮ್ಮ. ನಿನ್ನ ಗಂಡನಿಗೆ ಏನಾದ್ರು ತೊಂದ್ರೆ ಆದ್ರೆ ನಾನು ಹೀಗೆ ಬರ್ತಾ ಇರ್ತೀನಿ, ನೀನ್ ಹೀಗೆ ಕೊಡ್ತಾ ಇರು. ನಾನು ಈಗ ಹೋಗ್ಲಾ? ಇನ್ನೇನೆಲ್ಲ ಆಯ್ತಲ್ಲ, ಎತ್ಕೊಂಡು ನಾನ್ ಬರ್ಲಾ? ವಾವ್, ನನ್ ಸೀರೆ ಉಟ್ಕೊಂಡು ಈ ಚೈನು ಬಳೆ ಎಲ್ಲ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಗೊತ್ತಾ? ಹೌದೌದು, ಕಂಡವರು ಒಡವೆ ಹಾಕೊಂಡ್ರೆ ಎಲ್ರು ಚೆನ್ನಾಗೆ ಕಾಣ್ತಾರೆ. ಕೋಪ ಮಾಡ್ಕೋಬೇಡ ಚಿನ್ನ, ಪೊಪ್ಪಿ ಪ್ಲೀಸ್. ನೀ ಹೀಗೆ ವರ್ಷಾನ್ಗಟ್ಲೆ ಸಂತೋಷವಾಗಿದ್ರೆ ನಮ್ ಹೊಸ ಮನೆನ ಚಿನ್ನದ ಇಟ್ಟಿಗೆಲ್ಲ ಕಟ್ಟಿಸ್ಬೋದು. ಹಾಗೆ ಬೆಳ್ಳಿ ಸಿಮೆಂಟ್ ಅಲ್ಲಿ ಕಾಂಕ್ರೀಟ್ ಹಾಕ್ಸೋದನ್ನ ಮರಿಬೇಡ, ಮಡೋಣ, ಮಾಡಿದ್ ಸಾಕು ನಂಬಲ್ಲ. ಏಯ್ ನಿಂತ್ಕೋ, ನಿಂತುಕೋ. ಯಾಕೋ, ಹೆಂಗೈತೆ? ಎಲ್ಲಿಗೆ ಹೋಗ್ತಿದ್ಯಾ? ನಮ್ ಮನೆಗ. ಯಾಕೆ? ಐಸ್ ಕ್ಯಾಂಡಿ ಚಿಪ್ಪಕ್ಕೆ ಹೊಗೆ ನಿನ್ನ. ಇಷ್ಟು ಸಾವಿರ ಜೊತೆ ಇದ್ದಿದ್ದು ಸಾಕಾಯ್ತಾ? ಬೇಜಾರಾಯ್ತು. ಏಯ್ ಬಾಯ್ ಬಿಡ್ಬೇಡ್ವೋ, ನಾನು ಕುಡ್ದಿದ್ದೆಲ್ಲ ನಿನ್ ಬಾಯ್ ಬಂದ್ಬಿಡುತ್ತೆ. ಅರೋಗರ, ನಿನ್ಗೊಂದ್ ಗಾದೆ ಗೊತ್ತಾ? ಏನು? ಇಟ್ಕೊಂಡವಳು ಇರೋ ತನಕ, ಕಟ್ಕೊಂಡವಳು ಕಡೆ ತನಕ ಅಂತ. ಈಗ ನಾನು ಹೋಗಿ ನಮ್ಮ ಮನೆ ಕಡೆ ಏನಾಯ್ತು ಎತ್ತಾಯ್ತು ಅಂತೆಲ್ಲ ವಿಚಾರಿಸ್ಕೊಂಡ್ ಬರ್ತೀನಿ. ನಾನು ಬರೋ ತನಕ ಬಾಗಲ್ನ ಭದ್ರವಾಗಿ ಹಾಕಿಟ್ಟರು, ಪೊಲೀಸ್ನವ್ರು ಬಂದ್ರು ತೆಗಿಬೇಡ. ಇನ್ನು ಮುಂದೆ ಅವರೇ ತಾನೆ ಬರೋದು. ಬಾಯ್. ಯಾಕ್ ಶಾಂತಿ, ಒಂಥರ ಇದೆಯಲ್ಲ ಮನುಷ್ಯ ಅಂದ್ಮೇಲೆ ಅವ್ನ್ಗೆ ಯಾವ್ದಾದ್ರು ಒಂದ್ ಯೋಚನೆ ಇದ್ದೇ ಇರುತ್ತಲ್ವಾ? ನೀನ್ ಹೇಳೋದ್ ನೋಡಿದ್ರೆ ತಲೆ ಮೇಲೆ ಸಾಲ, ಹತ್ತಾರು ಮಕ್ಕಳು ಭಾರ, ಜೋಳಿಗೆಲೆ ಖಾಲಿ ಚೀಲ ಅನ್ನೋ ತರ ಇದೆ ನಿನ್ ವಾದ. ಹೋಗಿ ರವಿ, ಬರ್ತಾ ಬರ್ತಾ ನೀವು ತುಂಬಾ ತಮಾಷೆ ಮಾಡ್ತೀರಪ್ಪ. ಅದಕ್ಕೆ ನಮ್ ವಿಷಯ ನಿಮ್ ಮನೆಯವ್ರಿಗೆ ತಿಳಿಸಿ ಆದಷ್ಟು ಬೇಗ ವಾಲ್ಗ ಉತ್ಸವ ಏರ್ಪಾಡ್ ಮಾಡ್ಸು. ಯಾಕೆ ಯೋಚನೆ ಮಾಡ್ತಿದ್ಯಾ? ಈ ಮದ್ವೆಗೆ ನಮ್ಮಣ್ಣ ಒಪ್ಕೋತಾನ ಅಂತ. ಹೀಗೆ ಇದ್ರೆ ನಾವಿಬ್ರು ಕಣ್ಮುಚ್ಕೊಂಡ್ಮೇಲೆ ತಾಳಿ ಕೈ ಕೊಟ್ಟು ಈ ಕಟ್ಟಿ ಅಂತ ಹೇಳ್ತಾರೆ ಈ ಜನ. ನಾನ್ ಅದಕ್ಕೆ ಅವಕಾಶ ಕೊಡಲ್ಲ.
ಶಾಂತಿ, ಒಂದ್ ಸರಿ ನಿಮ್ಮ ಅಣ್ಣನ ಮುಖ ತೋರಿಸು. ಅವನ ಕತ್ತಿನ ಪಟ್ಟಿ ಹಿಡಿದು ನಿನ್ ತಂಗಿನ ಕಟ್ಕೊಡು ಅಂತ ಕೇಳ್ತೀನಿ. ನಮ್ಮ ಅಣ್ಣನ ಮೈ ಮುಟ್ಟಬೇಕು ಅಂದ್ರೆ ಒಂದೇ ಸಾರಿಗೆ ಮೂರ್ ಮಕ್ರಿ ರಾಗಿ ಮುದ್ದೆ ತಿಂದು ಆರ್ ದಿವಸ ಹಿತ್ತಲಲ್ಲಿ ನಿಕ್ಕರ್ ಎತ್ಕೊಂಡಿರ್ಬೇಕು ಗೊತ್ತಾ? ಹೌದಾ? ಬನ್ನಿ, ಇನ್ನೇನಾದ್ರು ಐಡಿಯಾ ಹುಡ್ಕೋಣ. ಇನ್ನೇನು ಇಲ್ವಲ್ಲ ಅಚ್ಚತಾನೆ? ಅಷ್ಟೇ, ಬರ್ಲಾ? ಓಕೆ. ಸಾರ್ 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 ಸಾರ್, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಒಂದ್ ನಿಮಿಷ, ತಮ್ದು ಇದೇ ಊರಾ? ಇಲ್ಲ, ಪಕ್ಕದೂರಿನ ಪಟೇಲ್ರ ಮೊಮ್ಮಗ ನಾನು. ಓಹೋ, ಚಿಕ್ಕ ಪಟೇಲ್ರು, ನಮಸ್ಕಾರ. ಈ ಊರ್ನವರೆಗೂ ತಮ್ಮ ಸವಾರಿ ಏನು ಅಂತ ನಾನು ತಿಳ್ಕೊಬಹುದಾ? ಅದು ಈ ಊರಲ್ಲಿ ಟೈಪಿಂಗ್ ಕಲಿಯೋಕೆ ಬರ್ತಿದ್ದೇನೆ. ಯಾಕೆ ನಿಮ್ಮ ಊರಲ್ಲಿ ಟೈಪ್ ಹೊಡಿಯಕ್ಕೆ ಮಿಷನ್ ಇಲ್ವಾ? ಇದೆ, ಆದ್ರೆ ಮುಂದುವರಿಸಿ ಮುಂದುವರಿಸಿ. ಈ ಊರಲ್ಲಿರೋ ಒಂದು ಹುಡುಗಿಗೋಸ್ಕರ ಇಲ್ಲೇ. ಓಹೋ, ಸೈಟ್ ಹೊಡಿಯಕ್ಕೆ ಇಲ್ಲಿ ಟೈಪಿಂಗ್ ಸೇರ್ಕೊಂಡಿದ್ದೀರಾ ನೀ? ಹೌದೌದು ಹೌದು. ಈಗ ಒಂದು ಹುಡುಗಿ ಜೊತೆ ಮಾತಾಡ್ಕೊಂಡ್ ಬಂದ್ರಲ್ಲ, ಅವಳು ಎಷ್ಟು ದಿವಸದಿಂದ ನಿಮಗ್ ಗೊತ್ತು? ಅವಳ ನಾವಿಬ್ರು ಚಿಕ್ಕ ವಯಸ್ಸಿಂದ ಜೊತೆಲೇ ಓದಿದ್ದು. ಅವಳ ನಾನ್ ಲವ್ ಮಾಡ್ತಿದ್ದೀನಿ, ಅವಳು ನನ್ ಲವ್ ಮಾಡ್ತಿದ್ದಾಳೆ. ಈ ಲವ್ ಇನ್ನು ಪ್ರಾರಂಭದಲ್ಲೇ ಇದೆಯಾ ಅಥವಾ ಎಲ್ಲ ಮುಗಿಸ್ಬಿಟ್ರ? ಇಲ್ಲ, ನಾನ್ ಟ್ರೈ ಮಾಡ್ತಿದ್ದೀನಿ, ಅದಕ್ಕೆ ಅವಳು ಒಪ್ತಿಲ್ಲ. ಓ, ಆ ಹುಡುಗಿಗೆ ಅಣ್ಣ ಅಂತ ಒಬ್ಬ ಮುಟ್ಟಾಳ ಇದ್ದಾನೆ ಅಂತ ತಮಗ್ ಗೊತ್ತಾ? ಇರ್ಲಿ ಬಿಡಿ, ಅದಕ್ಕೇನಂತೆ, ಎದುರಿಗೆ ಸಿಕ್ಕಿದ್ರೆ ನಾನು ಅವನ್ನ ಭಾವ ಅಂತ ಕರಿತೀನಿ. ಅದು ಅವನ್ ನಿಮ್ಮನ್ನ ಭಾವ ಅಂತ ಕರಿಯಲ್ವಲ್ಲ? ದೇವ್ರ ಕಂಡ್ಬಿಟ್ರೆ ಅವನು ಕರಿತಾನೆ, ಅವ್ರ ತಾತಾನು ಕರಿತಾನೆ. ದೇವ್ರ ಕಂಡ್ಬಿಡಲ್ಲ ಮರಿ, ನಾನು ಕಂಡ್ಬಿಡ್ತೀನಿ. ಕೂಡಿದ್ದೀರಾ? ನಾನ್ ಯಾರಂತ ನಿನಗೆ ಗೊತ್ತೇನೋ? ಕತ್ತಿನ ಪಟ್ಟಿ ಬಿಟ್ರೆ ಹೇಳ್ತೀನಿ, ಬಿಟ್ರೆ ಪಿ ಟಿ ಉಷಾಗಿಂತ ಜೋರ ಕೊಡಕ್ ಬಿಡ್ತೀಯ? ಒಂದು ಮೆಡ್ಲು ಸಿಕ್ಕ ಬಿಡಿ. ಶಾಂತಿ, ಏ ಶಾಂತಿ, ಶಾಂತಿ, ಏನೇನ ಇಷ್ಟು ದಿನ ಆದ್ಮೇಲೆ ಮನೆಗೆ ಬಂದಿದ್ದು ಅಲ್ದೆ ಕೂಗಾಟ ಬೇರೆನ? ನೀನ್ ಮಾಡಿರೋ ಘನ ಕಾರ್ಯಕ್ಕೆ ಕೂಗಾಡದೆ ಇನ್ನೇನೇ ಮಾಡ್ತಾರೆ? ನಾನೇನ್ ಮಾಡ್ದೆ? ಏನು ಮಾಡಿಲ್ಲ. ನೋಡು, ನಾಳೆಯಿಂದ ನೀನ್ ಟೈಪಿಂಗ್ ಹೋಗ್ಬೇಡ. ಯಾಕೆ? ಕಾರಣ ಏನ್ ಬೇಕಾಗಿಲ್ಲ, ನಾನು ಮನೆ ಯಜಮಾನ, ಹೇಳ್ದಷ್ಟು ಮಾಡೆ. ಸಾಕು, ಮುಚ್ಚ ಬಾಯಿ. ನೀನ್ ಯಾವ ಸಿನಿಮಾ ಯಜಮಾನನೋ ಅವ್ನ ಮೇಲೆ ಅಧಿಕಾರ ಮಾಡ್ತೀಯ? ಶಾಂತಿ, ನೀ ಅದೆಲ್ಲ ಹೋಗ್ತೀಯ? ಹೋಗಿ, ಯಾರ್ ತಡಿತಾರೋ ನಾನು ನೋಡ್ತೀನಿ. ಚಿಕ್ಕಮ್ಮ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಮೊದ್ಲು ನಾ ಕೇಳಿದ್ಕೆ ಉತ್ತರ ಕೊಡು. ಇಷ್ಟು ದಿನ ಎಲ್ಲ ಹಾಳಾಗೋಗಿದ್ದೆ, ಮನೆ ಕಡೆ ಜವಾಬ್ದಾರಿ ಇದೆಯಾ ನಿನಗೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ನೋಡು, ಇವತ್ತಿನಿಂದ ಇವಳನ್ನ ಆಚೆ ಕಳಿಸ್ಬೇಡ. ಯಾಕೆ? ಓದ ನೆಪದಲ್ಲಿ ಕಂಡು ಜೊತೆ ಸುತ್ತ ಇದ್ದಾಳಮ್ಮ. ಏನೇ ಇದೆಲ್ಲ? ನಾನ್ ಯಾರ ಜೊತೆ ಸುತ್ತ ಇಲ್ಲ, ಅಣ್ಣ ಸುಳ್ಳು ಹೇಳ್ತಾ ಇದ್ದೇನೆ. ನಾನೇ ನನ್ನ ಕಣ್ಣಾರು ನೋಡ್ದೆ ಚಿಕ್ಕಮ್ಮ. ಈಗ ಹೋಗಲೇ ಹೇಳೆ. ಹೌದು, ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಅಯ್ಯೋ, ನೋಡ್ದ ನಿನ್ನ ಮಗಳು ಮನೆಗೆ ಎಷ್ಟೊಂದು ಮರ್ಯಾದೆ ತರ್ತಿದ್ದಾಳಂತ? ನೀನ್ ಮಾತ್ರ ಏನ್ ಕಮ್ಮಿನ? ಮೂರೊತ್ತು ಕೊಡ್ಕೊಂಡು ಗಡಗ್ ಮೇಲೆ ಬಿದ್ದಿರ್ತೀಯ? ಈ ಮನೆ ನೆಟ್ಟಿಗಿರುತ್ತ? ನೀನೇನೇ ಹೇಳೋದು ಸರಿ, ನಾನ್ ಪ್ರೀತಿಸ್ದವನ್ನೇ ಮದ್ವೆ ಆಗೋದು. ಏನಂದೆ? ಶಾಂತಿ, ಏನೇ ಮಾತಾಡ್ತಾ ಇದೀಯ? ಯಾರೋ ಗೊತ್ತು ಗುರಿ ಇಲ್ದವನ್ನ ಮದ್ವೆ ಮಾಡ್ಕೋತೀನಿ ಅಂತೀಯ? ನನ್ಗೆಲ್ಲ ಗೊತ್ತಿದೆ, ನಾನ್ ಪ್ರೀತಿಸ್ದವನ್ನ ಮದ್ವೆ ಆಗೋದ್ರಲ್ಲಿ ತಪ್ಪೇನಿದೆ? ತಪ್ಪೇನಿದೆ, ಮಾಡೋದಲ್ಲ ಮಾಡ್ಬಿಟ್ಟು ನಮ್ಮನ್ನೇ ತಪ್ಪೇನಿದೆ ಅಂತ ಕೇಳ್ತಿದ್ಯಾ? ಸುಮ್ನೆ ಇರೋ, ಯಾವತ್ತಾದ್ರೂ ಮನೇಲಿದ್ದು ಮನೆ ಜವಾಬ್ದಾರಿ ವಹಿಸ್ಕೊಂಡಿದ್ರೆ ಹೀಗಾಗ್ತಿತ್ತೇನೋ? ಇಷ್ಟಕ್ಕೂ ನೀನ್ ಯಾರೋ ಕೇಳೋದಕ್ಕೆ? ಅವಳ ತಾಯಿ ನಾನಿದ್ದೀನಿ, ನಾನ್ ಕೇಳ್ಕೊತೀನಿ. ಆಯ್ತಮ್ಮ, ನೀನೇ ಕೇಳು. ಮಧ್ಯೆ ನಾನ್ ತಲೆ ಹಾಕ್ಬಾರ್ದಲ್ಲ, ಈ ಮನೇಲಿ ನಾನು ಏನು ಕೇಳ್ಬಾರ್ದಲ್ಲ, ನಾನು ಏನು ಕೇಳಲ್ಲ. ಇವಳು ಯಾವನಾದ್ರೂ ಕಟ್ಕೊಂಡು ಹೆಂಗಾದ್ರೂ ಹಾಳಾಗೋಗ್ಲಿ, ನನಗೇನಾಗ್ಬೇಕು? ಇದೇ ತಾನ್ ನಿಮ್ಮ ಅರ್ಥ? ಯಾಕೇಳು, ಇವಳು ನನ್ನ ಒಡ ಹುಟ್ಟ ತಂಗಿ ಅಲ್ವಲ್ಲ, ಇವಳು ನನ್ನ ಸ್ವಂತ ತಂಗಿ ಅಲ್ವಲ್ಲ, ನಾನ್ ಯಾರೋ ತಾನೆ? ಆಯ್ತಮ್ಮ, ನಾನು ಕೇಳಲ್ಲ. ಅಮ್ಮ ಶಾಂತಿ, ತಪ್ಪಾಯ್ತು, ನಾನು ಮಾಡಿದ್ ತಪ್ಪಾಯ್ತು, ನಾನು ನಿನ್ನ ಕೇಳಿದ್ ತಪ್ಪಾಯ್ತು, ನಾನು ನೋಡಿದ್ದೆ ತಪ್ಪಾಯ್ತು. ಯಾರು ಹೆಂಗಾದ್ರೆ ಹಾಳಾಗೋಗ್ಲಿ, ನನಗೇನಾಗ್ಬೇಕು? ಈ ಮನೆ ಎಕ್ಕುಟ್ಟೋಗ್ಲಿ. ಏಯ್,
ಕಾಂಪೌಂಡರ್ ನೀವು ಚುಚ್ಚಿದ್ದೇನು ಸೂಜಿನ ಅಥವಾ ದಬ್ಳಾನ? ದಬ್ಳಾನೆ. ಏನಾಗಿದೆ ನಿಮಗೆ? ಗಾಬರಿ ಆಗುವಂತದ್ದೇನಿಲ್ಲ, ಕುಡಿಯೋದು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಏನಮ್ಮ ಕುಡಿಯೋದು ಅಂದ್ರೆ ರಕ್ತ ವಾಂತಿ ಆಗೋರ್ಗೂ ಕುಡಿಯೋದಾ? ಔಷಧಿ ಬರ್ಕೊಡ್ತೀನಿ, ಟೈಮಿಗೆ ಸರಿಯಾಗಿ ತಗೊಳ್ಳಿ. ಗೊತ್ತಾಯ್ತು. ಏನ ಔಷಧಿನ? ಈ ಔಷಧಿ ಅಲ್ಲ. ನಿಮ್ಮ ಔಷಧಿನ? ಹೌದು. ಮದುವೆ ಆಗಿದ್ಯಾ? ಚಚ ಇನ್ನೂ ಇಲ್ಲ. ಸದ್ಯ ಮದುವೆ ಮಾಡ್ಕೊಳ್ಳದೆ ಒಳ್ಳೆ ಕೆಲಸ ಮಾಡಿದೆ. ಒಂದ್ ವೇಳೆ ನಿನ್ ಹೆಂಡತಿ ಏನಾದ್ರೂ ಇಲ್ಲಿದ್ರೆ ಪಾಪ ಎಷ್ಟೊಂದು ನೋವು ಪಡ್ತಾ ಇದ್ಲು ಗೊತ್ತಾ? ಚೆನ್ನ ತಟ್ಟೆ ಚೆನ್ನಾಗ್ ತೊಳೆದು ಊಟ ತರಣ. ಟ್ರಿಬಲೆಕ್ಸ್ ಗಂಧನೇ ಗಂಧ. ಏನಮ್ಮ ನನ್ನ ಚಿಕ್ಕಮ್ಮನ ಮಗಳೇ ಕುಟ್ಟೋದನ್ನೆಲ್ಲ ಬಿಟ್ಬಿಟ್ಯಾ? ನನ್ನ ಹತ್ರ ಯಾರು ಮಾತಾಡಲ್ಲ. ಬಾ ಶಿವೋ ಶಿವೋ ಹೊಟ್ಟೆ ಸುಳ್ಳ. ಚೆನ್ನ ಎಷ್ಟೋತು? ಬೇಗ ತಗೊಂಬರು ಬೇಗ. ಆಹಾ ಓಹೋ ಬಿಸಿ 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 ಬಿಸಿ. ಅಯ್ಯೋ ಬೆಂಕಿನ ಲೇಚನ ಬೆಂಕಿ ಕಂಡನ್ ಯಾಕೋ ತಂದಿಟ್ಟೆ ತಿನ್ನಕ್ಕೆ. ಯಾಕೋ ನನ್ನ ಮಗನೇ ಮನೆಯಲ್ಲಿ ಅಕ್ಕಿ ಬೇಳೆ ತರಕಾರಿ ಏನೂ ಇಲ್ವಾ? ಎಲ್ಲ ಇದೆ, ಆದ್ರೆ ಇನ್ಮೇಲೆ ನಿಮ್ಗೆ ಇದನ್ನೇ ಕೊಡೋದು. ಏಯ್ ನನ್ನ ಏನಂತ ತಿಳ್ಕೊಂಡಿದ್ಯಾ? ಯಾಕೆ ತಂದಿಟ್ಟೆ ಬೆಂಕಿನ? ನಿಮ್ ಹೊಟ್ಟೆಲಿ ಈಗಲೇ ಉರಿತಾ ಇರೋ ಬೆಂಕಿ ಜೊತೆ ಇದು ಸೇರ್ಕೊಂಡಿಂದ ಸುರಿಲಿ ಅಂತ. ಹಾ ಉರಿಯುತ್ತೆ. ನನ್ನ ಕೈಯಿಂದ ಬಾಟ್ಲಿ ಕಿತ್ಕೊಂಡಾಗ್ಲೇ ನಿನ್ನ ನಾಲ್ಕು ಬಾರಿಸಿದ್ರೆ ಈ ಮಾತಾಡ್ತಿದ್ದ? ನೀವು ನನಗೆ ಚಿತ್ರ ಹಿಂಸೆ ಕೊಟ್ರು ಸರಿ, ನಾನ್ ನಿಮ್ಮನ್ನ ಕುಡಿಯಕ್ ಬಿಡಲ್ಲ. ನೋಡು ನನ್ನ ಮನ್ಸಿಗೆ ಸರಿ ಅನ್ಸಿದ್ದನ್ನ ನಾನು ಮಾಡ್ತೀನಿ. ನನ್ನನ್ನು ಕುಡಿಬೇಡ ಅಂತ ಹೇಳಕ್ಕೆ ನೀನ್ ಯಾರು ಯಾರು ಅಂತೀನಿ? ನಾನ್ ನಿಮ್ಗೆ ಯಾರು ಅಲ್ಲ. ಮದ್ವೆ ಆದಾಗ್ಲಿಂದ ನಿಮಗೆ ಮತ್ತಾನೆ ಹೇಳ್ತಾ ಇರೋದು. ನಾನ್ ಯಾರು ಅಂತ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು. ನೀವು ನನ್ನ ಗಂಡ ಅಂತಾನೆ ನಾನು ತಿಳ್ಕೊಂಡಿರೋದು. ಇನ್ಮೇಲೆ ನೀವು ಕುಡಿಯೋದ್ ಬಿಡೋದಕ್ಕೋಸ್ಕರ ನಾನು ಯಾವ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿದ್ದೀನಿ. ಏನಾದ್ರೂ ಇದ್ರೆ ಅದನ್ನ ಹೇಳು. ಅಯ್ಯೋ ನಿನ್ನ ಹತ್ರ ಬಂದು ಮಾತಾಡ್ತಾ ಇದೀನಲ್ಲ, ನನ್ ಏನ್ ತಗೊಂಡು ಹೊಡ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾ ಇತ್ತಲಲ್ಲಿ ಒಂದ್ ಹಳೆ ಎಕಡ ಇಟ್ಟಿದ್ದೀನಿ, ತೆಗೆದು ನಾಲ್ಕು ಹೊಡ್ಕೋ ಸ್ವಲ್ಪನಾದ್ರೂ ಬುದ್ಧಿ ಬರುತ್ತೆ. ಹೋಗ್ ಹೋಗ್ ಕರ್ಕೊಂಡೋಗು.
ನನ್ನ ಮಗ ನನಗೆ ಬೆಂಕಿ ತಂದಿಟ್ಟಿದ್ದಾನಲ್ಲ ಏನನಗೆ ಅವನ್ನ ನಿಮ್ದೆಲ್ಲ ಮುಗಿತು ಅಂತ ಕಾಣುತ್ತೆ ನಿನಗೆ ಬೇಡವಾ ಪರವಾಗಿಲ್ಲ ಸ್ವಲ್ಪನೇ ಇದೆ ಆದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ निर्णय तक मेले ना हिंटी जो सतोषवा बाड़ती इवत् ना कुड़ियल सत्य देवस्थान बर बायन हुंडी अंत कास हाँ अस्टे बायन कुण नन कुणिया सतोष आगे काल गेज्जे कटको मने बंदिरो विषय मोदले मनेना वर्ष पूर्ति बिट्टी ऊट अदेलू अदे नड़ीते बोणिगे कापी को होटल सप्लायर केस पाप तबारे सप्लैम काफी कोल यार अंत गा अदे ना नोड़ बंद इवे ते देवरानू अल मत ना हेल्ती सिनेमा नोड़िया नोड़ी अद इवे हीरोइन नण्ती कणय हि कूदो बोबे सीरे ओडसोद्रो ताली कटिबिड़ती नहीं हुड़गी इन नोडल अदे आर पड़ता है अस्ट्रे नमूरल नाटक कंपनी अड बेद आस्ती है सर बर्दी विषय बनी ओ व्यापार ने सार ना मार्ती
ಒಂದು ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ಅದರ ಮೇಲೆ ಏನಾದರೂ ಕುದುರಿದ್ರೆ ಕೂತ್ಕೊಳ್ಳೋಣ. ಹಾರ್ಮೋನಿಯಂ ಮೇಸ್ಟ್ರಿ ಇದ್ದಾಗಿದ್ದಾನೆ ಇವನಿಗೆ ಒಂದು ಲಕ್ಷ ರೂಪಾಯಿ. ಏನು ಏನಿಲ್ಲ, ಸಾರ್ ಕನ್ನಡಕ ಬೇರೆ ಹಾಕೊಂಡ್ಬಿಟ್ಟಿದ್ದಾರೆ, ಸ್ವಲ್ಪ ರೇಟ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿದೆ. ನೋಡ ನೀ ಏನೇ ಹೇಳಿದ್ರು ನನ್ನ ಮಗಳನ್ನ ಈ ಗಂಡಿಗೆ ಕೊಡೋದು ಜ್ಞಾಪಕ ಇಟ್ಕೋ, ಅದು ಸಾಧ್ಯ ಇಲ್ಲ. ಹಾಗ ನೋಡ್ಬೇಡಿ ಸರ್, ನೀವು ಕಂಡ್ಬಿಟ್ರೆ ಭಯ ಆಗುತ್ತೆ. ಹತ್ತು ಪೈಸಾ ವರದಕ್ಷಿಣೆ ಇಲ್ಲದೆ ಮದುವೆ ಮಾಡ್ಕೊಂಡಿದ್ದೀನಿ, ನಿಮ್ ತಂಗಿನ ಸುಖ ಕಾಪಾಡ್ತೀನಿ, ನನ್ನ ನಂಬಿ ಸರ್. ಅಣ್ಣ ಇವ್ರು ತುಂಬಾ ಒಳ್ಳೆಯವರು, ಖಂಡಿತ ನನ್ನ ಕೈ ಬಿಡೋದಿಲ್ಲ. ನಿಮ್ಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ನಾನೇ ಈ ಮದುವೆಗೆ ಒಪ್ಕೊಂಡೆ. ನಮ್ಗೆ ಆಶೀರ್ವಾದ ಮಾಡಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿಲ್ಲ. ಅಯ್ಯೋ ಚಿಕ್ಕಮ್ಮ, ಇನ್ನೇನು ಬೇಳೆಕಾಳು ಏನು ಬೇಯಲ್ಲ, ಎಲ್ಲ ಮುಗಿದೋಯ್ತು. ಆಶೀರ್ವಾದ ಮಾಡಿ ಪುಣ್ಯ ಅನ್ನೋದ್ರ ಕಟ್ಕೋ. ಎಲ್ಲಿ ಹನುಮಂತು? ಇಲ್ಲಿದ್ಯಾ ಸ್ವಾಮಿ? ಇವಳೇ ನನ್ನ ತಂಗಿ, ಮೂರು ಕಾಸು ಖರ್ಚಿಲ್ದೆ ಮದುವೆ ಮುಗಿಸ್ಕೊಂಡ್ ಬಂದಿದ್ದಾರೆ. ಈಗ ತಮ್ಮ ಗಂಡರ ರೇಟ್ ಎಷ್ಟು ಅಂತ ಹೇಳಿದ್ರೆ ಕುದುರಿಸ್ಬಹುದು. ಹನುಮಂತು ಫ್ಯಾಮಿಲಿ ಸಮೇತ ರಾಮ ಮಂದಿರಕ್ಕೆ ರವಾನೆ. ನೀವು ಒಳಗೋಗಿ ಹೋಗಿ. ಯಾಕೋ ಏನಾಯ್ತು ಮನೋಹರ? ಅವನ್ ತಂಗಿನ ಕರ್ಕ ಬಂದವನೆ, ನೀನ್ ನೋಡ್ಬೇಕು ಅಂತ ಹೇಳ ಕಳ್ಸವನೆ. ಏನು? ನಾನು ಅವನ್ ಹೋಗಿ ನೋಡ್ಬೇಕಂತ. ಯಾಕೆ? ನಿನಗೊಂದು ಸಿಹಿ ಸುದ್ದಿ ಹೇಳೋಣ ಅಂತಾನೆ ಇಲ್ಲಿ ಕರ್ಸಿದ್ದು. ಸಿಹಿ ಸುದ್ದಿನ ಖಾರ ಸುದ್ದಿನ ಅದೇನಂತ ಬೇಗ ವಾಂತಿ ಮಾಡ್ಬಿಟ್ಟು ಹೋರಯ. ಲೋ ಚಡ್ಡಿ, ನಿಮ್ ಗುರು ಚಿಕ್ಕ ಮನೆಯಲ್ಲಿರೋ ಈ ಹೆಂಡತಿಗೆ ತಂದೆ ಆಗ್ತಿದ್ದಾನೆ ಗೊತ್ತಾ? ಈ ವಿಷಯ ನಾಲ್ಕು ಜನಕ್ಕೆ ಗೊತ್ತಾಗಿ ಪಂಚಾಯತಿ ಕಟ್ಟೆ ಹತ್ತಿ ನಿನ್ನ ಮರ್ಯಾದೆ ಹಾಳೋಗೋದ್ ಬೇಡ ಅಂತ ನಾನ್ ಹೇಳ್ತೀನಿ, ನೀನೇನ್ ಹೇಳ್ತೀಯ? ಆಹಾ, ಇದ್ದ ಸಮಾಚಾರ. ಇದು ಬಿಸಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಮಮ್ಮ? ಆದ್ರೆ ಅವಳು 2 ಲಕ್ಷ ಕಮ್ಮಿ ಒಪ್ತಾ ಇಲ್ವಲ್ಲ. ಯಾವ್ದಕ್ ಮಮ್ಮ? ಆ ಭಾಷನ್ಗೆ ಹೈತರಿಕೆ, ಕಾಸ್ ಸಿಕ್ಕುತ್ತೆ ಅಂದ್ರೆ ಸಾಕು, ಕಾಗೆ ಗೂಬೆಗೂ ಅಭಾಷಣ ಮಾಡಿಸ್ಬಿಡ್ತೀರಾ ನಿಮ್ ಜನ್ಮಕ್ಕಿಷ್ ಬೆಂಕಿ ಅಕ್ಕ. ಹೌದು, ನಾನ್ ಏನು ಮಾಡ್ಲಿಲ್ವಲ್ಲ, ಇದೆಲ್ಲ ಹೇಗಾಯ್ತು? ಏನು ಮಾಡ್ದೆ, ಅವಳು ಸುಮ್ ಸುಮ್ನೆ ಹೊಟ್ಟೆ ಬಂದ್ಬಿಡತ್ತಾ? ಹೊಟ್ಟೆಗೆ ಬಟ್ಟೆ ತಿರ್ಕೊಂಡ್ರೆ ದಪ್ಪ ದಪ್ಪ ಕಾಣ್ತದೆ ಗೊತ್ತಾ? ಹೆತ್ತೇರಿಕೆ, ಇದು ನನ್ ಬುದ್ಧಿಗೆ ಒಳ್ಳಿಲ್ಲ ನೋಡು. ಮಾಡೋಣ ಚಿತ್ತೆ, ಮಾಡೋಣ. ನೀನ್ ಹೋಟೆಲ್ ಬೆಳಿತಿರೋ ಮಗು ಗಂಡೋ ಹೆಣ್ಣು ಅಂತ ನೋಡೋಣ. ಯಾಕೆ ಯೋಚನೆ ಮಾಡ್ತೀಯ ನೋಡೋಣ, ನೋಡ್ಬಿಡ್ತೀನಿ. ದಿಂಬು ಇರ್ಲಿ. ಏನು ಮಾಮ, ಈ ಹಳೆ ದಿಂಬನ್ನ ಇಟ್ಕೊಂಡ ನನ್ನಿಂದ 2 ಲಕ್ಷ ರೂಪಾಯಿ ವಸೂಲಿ ಮಾಡಕ್ ನೋಡ್ದೆ? ಇದನ್ನ ಗುಜರಿಗೆ ಹಾಕಿದ್ರು 2 ರೂಪಾಯಿ ಸಿಕ್ಕಲ್ಲ ಗೊತ್ತಾ? ನೀನ್ ಬುದ್ಧಿವಂತ ಅಂತ ತಿಳಿದೆ, ನಾನು ಸ್ವಲ್ಪ ಬುದ್ಧಿ ಓಡಿಸಿದ್ದೀನಿ ಅಲ್ಲಿ ನೋಡು. ಈ ವಿಷಯ ಸ್ವತ್ ಸ್ವರ್ಗದಲ್ಲಿರೋ ನಮ್ಮ ಅಪ್ಪ ಎನ್ ಹೆಸರಾಗೇನ ಗೊತ್ತಾಗಿದ್ರೆ ಅಯ್ಯ ಅಪ್ಪ ಅಂತ ನಕ್ಕೊಂಡು ಓಡ್ ಬಂದ್ಬಿಡೋನು. ಅಲ್ಲ, ಹೋಗಿ ಹೋಗಿ ಅವಳಿಂದ ನಾ ಬೀಳೋದು ಚಿಂದಂತ ಹೇಳ್ತೀನಿ ಮನೇಲಿ ಇಟ್ಕೊಂಡು. ಈ ಮೂರ್ ಕಾಸ್ಗೂ ಬೇಡದಿರೋ ಮುಸಂಡಿಗಳಿಂದ ಬಿದ್ದಿದ್ದಲ್ಲ, ಈ ವಿಷಯ ಊರ್ ಜನಕ್ಕೆ ಏನ ಗೊತ್ತಾಗಿದ್ರೆ. ನಿನ್ ಮರುವಾದ ಏನಾಗಿರೋದು? ಆ ಪುಣ್ಯಾತ್ಕೀತಿ ನಮ್ಮತ್ಗೆ ನನ್ ಗಂಡ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ತನ್ನ ಮೈ ಮೇಲೆ ಇದ್ದು ಒಡವೆ ಎಲ್ಲ ಬಿಚ್ಚಿಕೊಟ್ಲು. ಇಂಥ ಒಂದು ಒಳ್ಳೆ ಗುಣ ಆ ಚಿಕ್ಕ ಮನೇಲಿರೋ ಕಳ್ಳನಡ್ರು ಬರ್ತಿತ್ತ? ನಿಜ ಚಂದ್ರ, ಇದನ್ನೆಲ್ಲ ಯೋಚನೆ ಮಾಡಿನೇ.
ಮತ್ತೆ ನಮ್ಮ ಮನೆಗೆ ಬಂದಿತ್ತು. ಯಾಕೆ ಇನ್ನು ಒಂದು ಆರು ತಿಂಗಳು ಅವಳ ಜೊತೆಲೇ ಇದ್ದು ಒಂದ್ ಡಜನ್ ಮಕ್ಕಳ ಜೊತೆ ಒಟ್ಟಿಗೆ ಬರ್ಬೋದಾಗಿತ್ತು. ಅಲ್ಲ ಅತ್ತಿಗೆ ಜೊತೆ ನೀನ್ ಇನ್ನು ಮುಂದರ್ದಿರೋದೇನು ಕಾಣ್ತಾ ಇಲ್ವಲ್ಲ ಅದಕ್ಕೆ ಹಂಗಂದೆ. ಹೌದಲ್ವಾ? ಸುಬ ಹಸಿರಾಗಿ ಸುಬ ಜಗವನು ಮರೆಯುವೆ ನಿನ್ನವನಾಗಿರುವೆ. ವೆಚ್ಚಕ್ಕೆ ಹಣವಿರುವಾಗ ಮೆಚ್ಚಿನ ವೈಫಿರುವಾಗ ವೆಚ್ಚಕ್ಕೆ ಹಣವಿರುವಾಗ ಮೆಚ್ಚಿನ ವೈಫಿರುವಾಗ ಸ್ವರ್ಗದಂತೆ ಈ ಸಂಸಾರವೆಲ್ಲ ಸುಖಮಯವು ಆನಂದವ ಅನುಭವಿಸುವ ಮಧುಮಯವು. ಸರಿಯೇ ಯಾವಳು ಬಂದರು ನೋಡಲ್ಲ ನೀನಲ್ಲದೆ ಯಾರೂ ಬೇಕಿಲ್ಲ ನನ್ನಾಳೇ. ಸಾಗಿ ಮುನಿಸು ನನ್ನನ್ನು ಕ್ಷಮಿಸು ನಗು ನಗುತ್ತಾ ನೀ ನಡುವನ್ನು ಬಳಸು. ಪ್ರತಿ ಕ್ಷಣ ಹೊಸತನ ಕಾಣುವೆ ನಾನು. ಎಣ್ಣೆ ಹಾಕುವರೆ ನನ್ನ ಮತಿಕ್ಕುವರೆ ಎಣ್ಣೆ ಹಾಕುವರೆ ನನ್ನ ಮತಿಕ್ಕುವರೆ ನೆಲೆ ಕೆಳಗೆ ನೀ ತಿಕ್ಕಿ ತಿಕ್ಕಿ ತಂಪು ಮಾಡ್ಬಾರೆ. ಕೈ ಕಾಲುಗಳ ಒಳಗೀಳ್ಗಳ ಸಡ್ಲ ಮಾಡ್ಬಾರೆ. ಎಣ್ಣೆ ಎಣ್ಣೆ ಹಾಕಿ ನಾ ತಿಕ್ಕಿ ತಿಕ್ಕಿ ತಂಪು ಮಾಡ್ತೀನಿ. ಕೈ ಕಾಲುಗಳ ಒಳಗೀಳ್ಗಳ ಸಡ್ಲ ಮಾಡ್ತೀನಿ. ಎಣ್ಣೆ ಹಾಕುವರೆ ನನ್ನ ಮತಿಕ್ಕುವರೆ ಎಣ್ಣೆ ಹಾಕುವರೆ ಪ್ಲೀಸ್ ತಿಕ್ಕುವರೆ. ಹ್ಮ್
नाचिके नाचंद्रद आचे इटको चोटुद्दिया निन् माडो स्टैल नोड्रे ननगे ओडिय तर इदेयल्ल तेगियो कैना याके बंदे इल्लिगे ನಾನೊಬ್ಳೆ ಬಂದಿಲ್ಲ ಭವ ನಮ್ಮ ಅಪ್ಪ ನಮ್ಮ ಚಿಕ್ಕಕ್ಕ ನಮ್ಮ ಮೊಂಟೆಗೊದ್ದ ಎಲ್ಲ ಬಂದಿದೀವಿ ಯಾಕೆ ನಮ್ಮ ಅಕ್ಕನ ತವ್ರ ಮನೆ ಕರ್ಕೊಂಡು ಹೋಗೋದಿಕ್ಕೆ ನೀನಣ್ಣ ಮದುವೆಗೆ 6 ತಿಂಗಳು ಕಳಿಲಿಲ್ಲ ಅಷ್ಟು ಬೇಗ ಮಗಳು ಕರ್ಕೊಂಡು ಹೋಗಿ ಬಂದಿದ್ದೀಯಲ್ಲ ಇನ್ನು ಸ್ವಲ್ಪ ದಿನ ಇರ್ಲಿ ಬಿಡು ಆಗಲ್ಲಮ್ಮ ಯಾಗು ದೀಪಾವಳಿ ಬಂತು ಮಗಳು ಮನೆಯಲ್ಲಿ ಇದ್ದು ಹಬ್ಬ ಆಚರಿಸಲಿ ಅಂತ ಯಾಕೆ ನಾವೇನ್ ಹಬ್ಬ ಮಾಡಲ್ವಾ ಇಲ್ಲೇ ಇದ್ದು ಹಬ್ಬ ಆಚರಿಸಲಿ ಬಿಡಣ ಆಗಲ್ಲಮ್ಮ ಮೊದಲನೇ ಮಗಳು ಮೊದಲನೇ ಹಬ್ಬ ಹಿರೆ ಮಗಳು ಮನೆಯಲ್ಲಿ ಇರಬೇಕಾದ್ದು ಧರ್ಮ ಸಂಪ್ರದಾಯ ಗೊತ್ತಿರೋ ನೀನೇ ಹೀಗೆ ಮಾತಾಡಿದ್ರೆ ಹಾಗೆ ಹಬ್ಬ ಕಳೆದ ಮಾರನೇ ದಿವಸನೆ ಕಳಿಸ್ಕೊಟ್ ಬಿಡ್ತೀನಿ ಸರಿ ಯಾವ ಕರ್ಕೊಂಡು ಹೋಗ್ತೀಯಾ ಓ ಇವತ್ತೇ ಕರ್ಕೊಂಡು ಹೋಗ್ತೀನಮ್ಮ दिवस ना तपा नडे बेजारीन खंड नाव कलसकोड़क मन बर्ती ते मन निष्ट बंद दिन सतोषवा हू मुड़क आकर्षण मद्वे दूर आगे आस पटे नाने सोत हिंदे बे ಎಷ್ಟೇ ಆಗಲಿ ಹೆಣ್ಣು ಮನೆಗೆ ಮಹಾಲಕ್ಷ್ಮಿ ಅನ್ನೋದು ಸತ್ಯವಾದ ಮಾತು ಅವಳನ್ನ ಯಾವಾಗ ನೋಡ್ತೀನೋ ಯಾವಾಗ ಸೇರ್ತೀನೋ ಅಂತ
ಒಂದೇ ಸಮ ನನ್ನ ಜೀವ ಹೊಡ್ಕೊತಾ ಇದೆ. ಹಾ ಟಿಕೆಟ್ ಎಲ್ಲಿ ಕೊಡ್ಲಿ? ಈ ಬಸ್ ಎಲ್ಲಿವರೆಗೆ ಹೋಗುತ್ತೋ ಅಲ್ಲಿ ಕೊಡಿ. ಸ್ವಲ್ಪ ಆ ಕಡೆ ನಿಂತ್ಕೊಳಕಾಗಲ್ವಾ? ಕೂತ್ಕೊಳಕ್ ಸೀಟ್ ಇಲ್ವಲ್ಲ, ಏನ್ ಮಾಡ್ಲಿ? ಏನಪ್ಪ ಹಿಂದೆ ಸೀಟ್ ಖಾಲಿ ಇದ್ರು ಇಲ್ಲೇ ನಿಂತಿದ್ಯಲ್ಲ, ಲೈನ್ ಹೊಡಿಯಕ್ ಇನ್ನೆಲ್ಲೂ ಜಾಗ ಸಿಗ್ಲಿಲ್ವಾ? ಆಗ್ಲಿಂದ ಬಂದು ಬಂದು ಮೈ ಮೇಲೆ ಬೀಳ್ತಾ ಇದ್ದಾನೆ ಲೋಫರ್. ಏನೋ ಪೊಲೀಸ್ ಪೊಲೀಸ್ ಸ್ಟೇಷನ್ ನೋಡಿದ್ಯಾ? ಬಸ್ ಆಡ್ತಾ ಇದೆಯಲ್ಲ, ನಾನೇನ್ ಮಾಡ್ಲಿ? ಓಹೋ ನಿಂತಿರೋ ಬಸ್ ಇನ್ನೊಬ್ಬನ್ಗೆ ಅಳ್ಳಾಡುತ್ತೆ. ಅಭ್ಯಾಸ ಬಲ ಅಂತ ಕಾಣುತ್ತೆ, ನಾಕ್ ಬಿದ್ರೆ ಎಲ್ಲ ಸರಿ ಹೋಗುತ್ತೆ. ಏಯ್ ಹೋಗಿ ಡ್ರೈವರ್ ಪಕ್ಕದಲ್ಲಿ ನಿಂತ್ಕೋ. ಅಯ್ಯೋ ನಾನು ಹೋಗಲ್ಲಪ್ಪ. ಯಾಕಪ್ಪ? ಹಾ ಎಮರ್ಜೆನ್ಸಿ ರೈಟ್. ಏನೋ ಮತ್ತೆ ಅಯೋಗ್ಯ ಈ ಊರಿಗೆ ಬಂದ? ನೆಮ್ಮದಿ ಆಗಿರೋ ಅವಳು ಬಾಳಿಗೆ ಮತ್ತೆ ಬೆಂಕಿ ಇಡಕ್ ಬಂದಿದ್ದಾನೆ. ಕಾಳ ಅವನು ಸುಮ್ಮನೆ ಬಿಡಬಾರದು. ಊರೊಳಗೆ ಕಾಲಿಡೋದಕ್ಕೆ ಮುಂಚೆನೆ ಹೋಗಿ ಅವನು ವಿಚಾರಿಸ್ಕೊಂಡ್ರು. ಏನ್ ಗುರು, ನೆನ್ನೆ ತಾನೇ ಹೆಂಡ್ತಿನ್ ತೋರಕ್ಕೆ ಈಗಾಗ್ಲೇ ನೋಡ್ಬೇಕು ಅಂತ ಹೋಗ್ತಿದ್ಯಲ್ಲ, ಊರ್ ಜನ ಏನ್ ಅನ್ಕೊಂತಾರೆ? ನಾನೇನ್ ಇನ್ನೊಬ್ಬನ ಹೆಂಡ್ತಿನ ನೋಡಕ್ ಹೋಗ್ತಾ ಇದ್ದೀನಿ? ನನ್ ಹೆಂಡ್ತಿ ಹತ್ರ ನಾನು ಹೋದ್ರೆ ಯಾವನೇನು ಅಂತಾನೆ? ಇವ್ ಯಾವನು ಹೆಂಡ್ತಿ ಸರಿಗಿಟ್ಕೊಂಡು ಸುತ್ತಾನು ಅಂತ ಜನ ಆಡ್ಕೊಂಡ್ ನಗ್ತಾರೆ. ಹಾಗ್ ಮಾಡಿದ್ರೆ ಒಬ್ಬೊಬ್ಬನ್ಗೆ ಹಲ್ಲು ಉದರ್ಸ್ಬಿಡ್ತೀನಿ ನಿನ್ನನ್ನು ಸೇರ್ಸಿ. ನೆಟ್ ಗಾಡಿ ಹೊಡೆಯೋದನ್ನ ಕಲ್ತ್ಕೊಳ. ತಪ್ಪಾಯ್ತು ಗುರು. ಹಾಗಲ್ಲ, ಪಕ್ಕದವ್ರಿಗೆ ಹೋಗ್ತಾ ಇದ್ವಿ, ಕತ್ಲೆ ಆಗೋಯ್ತು, ಇಲ್ಲೇ ಇದ್ದು ಬೆಳಗ್ಗೆ ಹೋಗೋಣ ಅಂತ ಬಂದ್ವಿ. ಸಂತೋಷ, ತುಂಬಾ ಸಂತೋಷ. ಈ ವ್ಯಕ್ತಿ ಯಾರು? ನಾವು ದಾರಿಲಿ ಬರ್ತಿದಾಗ ಯಾರೋ ನಾಲ್ಕು ಜನ ಇವನ್ನ ಚೆನ್ನಾಗಿ ಚಚ್ಚಿ ತದಕ್ತಿದ್ರು. ನಮ್ ಗುರು ಅವ್ರಿಗೆಲ್ಲ ದನ ಚಚ್ಚಂಗ್ ಚಚ್ಚಿ ಇವನ್ ಇಲ್ಲಿ ಎತ್ತಾಕ ಬಂದ್ರು. ಇವರಲ್ಲಿ ಡಾಕ್ಟರ್ ಇಲ್ವಾ? ಡಾಕ್ಟರ್ ಬೇಕಾದ್ರೂ ಜನ ಇದಾರೆ. ಬೇಗ ಕರಿಸ್ತೀರಾ? ಕರ್ಸೋಣ ಕರ್ಸೋಣ. ಏ ಒಂಟೆ ಗುದ್ದ, ಬೇಗ ಹೋಗಿ ಡಾಕ್ಟರ್ ನ ಕರ್ಕೊಂಡ್ ಬಾ. ಹ್ಮ್
ಡಾಕ್ಟ್ರೆ ಜೀವಕ್ಕೆನ ಅಪಾಯ ಇಲ್ಲ ತಾನೆ ಅಂತದೇನಿಲ್ಲ ಆದರೂ ಇವರಿಗೆ ಈ ಮೊದಲೆಲ್ಲೋ ಬೆಂಕಿ ತಗಲಿ ಎದೆಗೆ ಸುಟ್ಟಗಾಯಾಗಿದೆ ಮತ್ತೆ ಅದೇ ಜಾಗಕ್ಕೆ ಏಟು ಬಿದ್ದಿರೋದ್ರಿಂದ ಸ್ವಲ್ಪ ಹುಷಾರ ನೋಡ್ಕೋಬೇಕು ಡಾಕ್ಟ್ರೆ ನಿಮ್ಮ ಆಸ್ಪತ್ರೆಯಲ್ಲಿ ಬೆಡ್ ಖಾಲಿ ಇದೆಯಾ ಇದೆ ಯಾಕೆ ಈತ ಯಾರು ಏನು ಅಂತಲೇ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂದು ಟ್ರೀಟ್ ಮಾಡಿ ವೆರಿ ಸಾರಿ ಇಂಥ ಪೇಷಂಟ್ನ ಗೌರ್ಮೆಂಟ್ ಆಸ್ಪತ್ರೆಗೆ ಸೇರಿಸಬೇಕು ಯಾಕೆಂದ್ರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ತಲೆಗೆ ಬರುತ್ತೆ ಸರ್ ನಿಮಗೆ ಯಾಕೆ ತೊಂದ್ರೆ ಹೇಗೋ ಇತನ ಕರ್ಕೊಂಡು ಬಂದಿದ್ದು ನಾನೇ ಹುಷಾರಾಗಿ ಅವರಿಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಬಿಡಿ ನಾನು ಭಯಬಿಡ್ತಿದ್ಯಾ ನನ್ನ ಕಷ್ಟ ಯಾರು ಗೊತ್ತಾಗಬೇಕು ನನ್ನ ಕಷ್ಟ ಯಾರಿಗೆ ಗೊತ್ತಾಗಬೇಕು ನಿನ್ನ ಕಷ್ಟ ನಿನ್ನ ಒಬ್ಬನ ಗೊತ್ತಾದ್ರೆ ಸಾಕು ನಮ್ಮ ಮುಚ್ಕೊಂಡು ಬಿದ್ಕೊಳ್ಳಲೆ ಏ ಬಿದ್ಕೊಳ್ಳ ಯಾರದು ನಾನೇ ಏನ್ ಬೇಕಾಗಿತ್ತು ನಿನ್ನೆ ನೀರು ನಿಮ್ ರೂಮ್ ನಲ್ಲೇ ಇತ್ತಲ್ಲಪ್ಪ ಇದೆ ಇತ್ತು ಮತ್ತೆ ಕತ್ಲೆ ಏನು ಕಾಣಿಸ್ತಿಲ್ಲ ಈಗ ಹೋಗಿ ಹುಡುಕಿ ಕುಡಿದು ಬಿಡ್ತೀನಿ ಓ ತುಂಬಾ ಸೆಕೆ ಬಾಗ್ಲೇನ ಹಾಕ್ಬೇಡ ಬಿಡು ಆಯ್ತು ಇವತ್ತಿಗೆ ನನ್ನ ಕತೆ ಆಯ್ತು ಮಲ್ಕೊಳ್ಳಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನೋ ಗಾದೆ ಗೊತ್ತಾ ಸುಮ ನಾನು ನಿನ್ನ ನೋಡ್ಬೇಕು ಅಂತ ಎಷ್ಟೊಂದು ಆಸೆಯಿಂದ ಓಡೋಡ್ ಬಂದೆ ಗೊತ್ತಾ ಆದ್ರೆ ದಾರಿಲಿ ಬರುವಾಗ ಯಾರೋ ಚಂಡಾಲರು ನನಗೆ ದೂರ ಬಿತ್ತೆ ತಂದ್ರು ಜೀವನದ ಓಟ ಎಷ್ಟೊಂದು ವೇಗ ಎಲ್ಲ ನಾವು ಅಂದ್ಕೊಂಡ ಹಾಗೆ ನಡೆಯೋ ಹಾಗಿದ್ದಿದ್ರೆ ಆ ದೇವರನ್ನು ನೊಬ್ಬ ಯಾಕೆ ಬೇಕಾಗಿತ್ತು ಹೇಳು ಸುಮ ಈಗಲೂ ಕಾಲ ಮಿಂಚಿಲ್ಲ ಈ ನೋವನ್ನೆಲ್ಲ ಮರೆತು ನಾವಿಬ್ರು ಒಂದಾಗೋಣ ಗೋಪಿ ಹೌದು ಸುಮ ಅವತ್ ನೀನಾಗ ನೀನೇ ನನ್ ಸೇರ್ಬೇಕು ಅಂತ ಎಷ್ಟೊಂದು ಆಸೆ ಪಟ್ಟೆ ಆದ್ರೆ ನಾನು ತುಡುಕ್ಬಿಟ್ಟೆ ಅದನ್ನೆಲ್ಲ ಮರೆತು ನಾನ್ ನಿನ್ನವನಾಗ್ಬೇಕು ಅಂತ ಹೀಗೆಷ್ಟೊಂದು ಆಸೆ ಪಡ್ತಾ ಇದ್ದೀನಿ ಗೊತ್ತಾ ಸುಮ ಆದ್ರೆ ಆದ್ರೆ ಯಾವ ಹೃದಯನ ನೀನು ಪ್ರೀತಿಸಿದ್ಯೋ ಅದೇ ಹೃದಯನ ಬೇರೆ ಸಹಿತ ನಿಮ್ ತಂದೆನೇ ಕಿತ್ತು ಹಾಕ್ಬಿಟ್ರು ಗೋಪಿ ಹೌದು ಸುಮ ಪ್ರೇಮಗಳು ಒಂದಾಗೋದಕ್ಕೆ ಈ ಸಮಾಜ ಖಂಡಿತ ಬಿಡೋದಿಲ್ಲ ಅನ್ನೋ ಮಾತು ಸತ್ಯ ಅವತ್ತು ನಮ್ಮ ಪ್ರೇಮ ಪ್ರಕರಣ ಇಡೀ ಊರಿಗೆ ಗೊತ್ತಾಗಿ ಗಲಾಟೆ ಆದ ದಿನ ಅಜ್ಜಿ ತಲೆಗೆ ಪೆಟ್ಟಾಗಿ ನೋವು ತಡಿಲಾರದೆ ತೀರ್ಕೊಂಡ್ಬಿಟ್ರು ಅದೇ ರಾತ್ರಿ ನೀನು ನನ್ನನ್ನು ಹುಡ್ಕೊಂಡು ಬಂದೆ ಆಗ
ಕೆಟ್ಟ ಕನಸು ಅಂತ ಮರೆಯೋದು ಬಿಟ್ಟು ಹೀಗೆ ಯೋಚನೆ ಮಾಡ್ತಾ ಇದ್ರೆ ಹೇಗೆ? ತಗೊಳ್ಳಿ ಊಟ ಮಾಡಿ. ಇದನ್ನ ತಗೊಂಡು ಹೋಗಿ ನಿಮ್ ತಂದೆ ಕೊಡು. ಆಗ್ಲೇ ಊಟ ಮಾಡಿದ್ರೆ ಅವ್ರ ಬಾಯಿಗೆ ತುರುಕ್ ತಿನ್ನಿಸು. ಚೆನ್ನಾಗಿ ಊಟ ಮಾಡಿ, ಅವ್ರ ಹೊಟ್ಟೆ ತಣ್ಣಗಿರ್ಲಿ. ಗೋಪಿ, ಪ್ರೇಮಿಗಳ ಬೇರ್ಪಡಿಸೋದು ಈ ಸಮಾಜದಲ್ಲಿ ಯುಗ ಯುಗಾಂತರದಿಂದ ನಡೆದು ಬಂದಿರೋ ತಾನೆ. ಅದಕ್ಕಾಗಿ ಯೋಚನೆ ಮಾಡ್ತೀರಾ? ನಮ್ಮ ವಿಷಯದಲ್ಲಿ ನಾನು ಹಾಗಾಗೋಗ್ ಬಿಡಲ್ಲ. ಆವೇಶದಿಂದ ಮಾತಾಡ್ಬೇಡ ಸುಮ. ಎದುರು ಅಲೆಗಳ ಮುಂದೆ ಈಜಿ ದಡಾಶೇರೋ ಶಕ್ತಿ ನನಗಿಲ್ಲ. ನನ್ ಪಾಡಿ ನನ್ ಬಿಟ್ಬಿಡು. ಪ್ರೀತಿಸಿದ ಮೇಲೆ ಯಾವ ಪ್ರೇಮಿನೂ ಈ ಮಾತನ್ನು ಹೇಳಬಾರ್ದು. ಅಷ್ಟು ಸುಲಭವಾಗಿ ನಾನು ಮರ್ತ್ಬಿಡು ಅಂತಿರಲ್ಲ. ಇದು ಸರಿನಾ? ಇಷ್ಟೆಲ್ಲ ಆದ್ಮೇಲೂ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ ಅಂದ್ರೆ ಯಾತಕ್ಕೆ ಅಂತ ಯೋಚನೆ ಮಾಡಿದ್ದೀರಾ? ಇಲ್ನೋಡಿ, ಈ ಕ್ಯಾರಿಯರ್ ಅಲ್ಲಿ ನಮ್ಮ ತಾಯಿ ನನ್ನ ಮದ್ವೆಗೆ ಅಂತ ನಾನು ಮಾಡಿಸಿಟ್ಟಿದ್ ಒಡವೆನೆಲ್ಲ ತಂದಿದ್ದೀನಿ. ಹೇಗೂ ಇವತ್ ರಾತ್ರಿ 10 ಗಂಟೆ ಟ್ರೈನ್ ಬರುತ್ತೆ. ನಾವಿಬ್ರು ದೂರ ಹೋಗಿ ಸುಖವಾಗಿದ್ಬಿಡೋಣ. ಬೇಡ ಸುಮ, ಅಜ್ಜಿ ತೀರ್ಕೊಂಡಿನ್ನೂ ಒಂದಿನ ಕೂಡ ಕಳೆದಿಲ್ಲ. ನನ್ ಮಾತು ಕೇಳು, ನನ್ನನ್ನು ಮರೆತು ನಿಮ್ ತಂದೆ ನೋಡಿರೋ ಹುಡುಗನೇ. ತಿರುಬೋಕಿ, ನನ್ನ ಮಗನೇ, ನನ್ನ ಮಗಳನ್ನು ಪ್ರೇಮಿಸಿದ್ದು ಅಲ್ಲದೆ ನನಗೆ ಅಲ್ಲೂ ದೃಷ್ಟಿ ಅಂತ ಹೇಳ್ತೀಯ? ನಿನ್ನ ತುಂಡು ತುಂಡ ಕತ್ತರಿಸಿ ನಾಯಿ ನರಗಳಿಗೆ ಬಿಸಾಕುವ ಶಕ್ತಿ ನನಗಿದೆಯೋ ನೋಡ್ತೀಯ? ನೀನ್ ಅವಳನ್ನು ಪ್ರೇಮಿಸ್ಬಿಟ್ಟೆ ನೋಡು, ಅದಕ್ಕೆ ನಾನು ಬಂದು ನಿನ್ ಕಾಲು ತೊಳೆದು ಹೆಣ್ಣು ಕೊಡಬೇಕು ಅಲ್ಲ. ಏಯ್, ಗುಡಿಸಲ್ ಮನೇಲಿ ಇಲ್ದೆ ತಪ್ಪಿಸ್ಕೊಂಡ್ಬಿಟ್ಟೆ. ಇಲ್ದೆ ಹೋಗಿದ್ರೆ ನೀನ್ ಮಾಡಿರೋ ತಪ್ಪಿಗೆ ನಿನ್ ಮನೆಗೆ ಬೆಂಕಿ ಹಚ್ಚಿ ಭಸ್ಮ ಮಾಡ್ಬಿಡ್ತಿದ್ದೆ. ಏಯ್, ಇವನ್ ನನ್ನ ಮಗಳನ್ನು ಪ್ರೇಮಿಸಿದ ತಪ್ಪಿಗೆ ಇದೇ ಪಂಜರಿಂದ ಚುಚ್ಚಿ ಚುಚ್ಚಿ ಇವನು ಹೃದಯನ ಛಿದ್ರ ಛಿದ್ರ ಮಾಡಿ ಯಾವ್ದಾದ್ರು ದೂರದ ಊರಿಗೆ ಎಳ್ಕೊಂಡೋಗಿ ಬಿಸಾಕ್ ಬಂದ್ರು. ಸಾವು ಬದುಕಿನ ಹೋರಾಟದಲ್ಲಿ ನಿನ್ನ ಪ್ರೇಮಕ್ಕೋಸ್ಕರ ಗೆದ್ದು ಬಂದಿದ್ದೀನಿ. ನಾನು ಹೃದಯ ಕಳ್ಕೊಂಡಿರಬಹುದು, ಆದ್ರೆ ನೀನು ನನ್ನ ದೇಹದ ಕಣಕಣದನ್ನು ತುಂಬಿಕೊಂಡಿದ್ಯಾ. ಇನ್ನಾದ್ರೂ ನಾವು ಆ ಅದೇ ಪ್ರೇಮಿಗಳಾಗಿ ಒಂದಾಗೋಣ. ಬಾಸುಮ, ಅದೇ ಜನ್ಮದಲ್ಲಿ ಸಾಧ್ಯವಿಲ್ಲ. ಸುಮಾ ನಾನೇ ಅವಳು ಗಂಡ. ಗಾಬರಿ ಆಗ್ಬೇಡಿ, ಪ್ರೀತಿಸಿದ ಮೇಲೆ ಪ್ರೇಮಿಗಳು ಒಂದಾಗ್ಲೇಬೇಕು. ನಿಮ್ಮಿಬ್ರಿಗೆ ಸರಿಯಾದ ತೀರ್ಪನ್ನ ನಾನು ಕೊಡ್ತೀನಿ. ಋಷಿ ಮೂಲ, ನದಿ ಮೂಲ, ಹೆಣ್ಣಿನ ಮೂಲ ಹುಡುಕ್ಬಾರ್ದು ಅಂತ
ಹಿರಿಯರೇ ಹೇಳಿದ್ದಾರೆ. ಯಾಕೆಂದ್ರೆ ಋಷಿ ಮೂಲ ಗೊತ್ತಾದ್ರೆ ಅವ್ರ ಮೇಲಿರೋ ಭಕ್ತಿನೇ ಹೊರಟೋಗುತ್ತೆ, ನದಿ ಮೂಲ ನೋಡಿದ್ರೆ ಅದ್ರ ಗೌರವ ಕಡಿಮೆ ಆಗುತ್ತೆ, ಇನ್ನು ಹೆಣ್ಣಿನ ಮೂಲ ಹುಡುಕಕ್ಕೆ ಹೋದ್ರೆ ಅವಳ ಮೇಲಿರೋ ಪೂಜ್ಯ ಭಾವನೆನೇ ಕಡಿಮೆ ಆಗುತ್ತೆ. ಮನುಷ್ಯ ಹುಟ್ಟೋದು ಸಾಯೋದು ಒಂದೇ ಸಾರಿ, ಅದರ ಮಧ್ಯೆ ಇರೋ ಜೀವನನ ತನ್ನ ಆತ್ಮ ತೃಪ್ತಿ ಪಡವಾಗಿ ಅವನೇ ಸೃಷ್ಟಿಸ್ಕೋಬೇಕು. ಯಾಕೆಂದ್ರೆ ಇದರಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಅದಕ್ಕೆ ಅವನೇ ಜವಾಬ್ದಾರ. ನಾನು ತಪ್ಪು ಮಾಡಿದೆ, ಕುಡಿಯೋದನ್ನು ಬಿಟ್ಟು ತಪ್ಪು ಮಾಡಿದೆ. ಕುಡಿದಿರುವಾಗ ನಾನೆಲ್ಲ ಒಳ್ಳೆ ಕೆಲಸನೇ ಮಾಡ್ತಿದ್ದೆ, ಆದರೆ ತಾಳಿ ಕಟ್ಟುವಾಗ ಮಾತ್ರ ಕುಡಿದಿರಲಿಲ್ಲ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ತಪ್ಪು ಎಲ್ಲರೂ ಮಾಡ್ತಾರೆ, ಯಾಕೆಂದ್ರೆ ಮನುಷ್ಯ ಅಂದಮೇಲೆ ಉಪ್ಪು ಹುಳಿ ಖಾರ ತಿನ್ನೋದೇ ಅಲ್ವಾ. ಇರಲಿ, ನನಗೆ ನಿನ್ನ ಮೇಲೆ ಅನುಮಾನ ಯಾವತ್ತು ಬಂತು ಗೊತ್ತಾ? ನಿನ್ನಂತ ಒಳ್ಳೆ ಹುಡುಗಿನ ಮದುವೆ ಆದ್ನಲ್ಲ ಅನ್ನೋ ಸಂತೋಷಕ್ಕೆ, ಮತ್ತೆ ನನ್ನ ಜೀವಮಾನದಲ್ಲಿ ಯಾವತ್ತು ಸಾರಾಯಿ ಕುಡಿಯಲ್ಲ ಅಂತ ಪ್ರಮಾಣ ಮಾಡಕ್ಕೆ ಅದೇ ಸಾರಾಯಿ ಅಂಗಡಿಗೆ ಹೋಗಿದ್ದೆ. ಅದರಲ್ಲಿ ಏನ್ ನಡೀತು ಗೊತ್ತಾ? ಅಣ್ಣ, ಮದುವೆ ಗಂಡು ಎಣ್ಣೆ ಹಾಕಕ್ ಬರ್ತಿದ್ದಂಗ ಐತೆ. ಚಡ್ಡಿ ತಾತ ಒಂದ್ ಕಡ್ಡಿ. ಏ ಗಂಡು ಹೊಸಬಾಕಣು, ಆದ್ರೆ ಹೆಣ್ಣು ಹಳೇದು, ಅದು ತುಕ್ಕಿಡ್ದಿರೋದು. ನೋ ಅಣ್ಣ, ಉಸಿ ಮೆತ್ತು ಮಾತಾಡು. ಗಂಡಿಗೆ ವಿಷಯ ಏನಾದ್ರೂ ಗೊತ್ತಾದ್ರೆ ನಿನ್ ನೀಲಿ ಗುಂಡಿಗೆ ನಾನು ಉಣ್ಣು ಮಾಡ್ಬಿಡ್ತಾನೆ. ನಾನೇನ್ ಸುಳ್ಳು ಹೇಳ್ತಾ ಇದ್ದೀನಿ ಅಲ್ಲೋ? ಆ ಮುದುಕಿ ಮೊಮ್ಮಗ ಎಮ್ ಎಲ್ ಎ ಮಗಳನ್ನ ಊರೂರೇ ಡಂಗೂರ್ ಹಾಕಿ ಸಾರ್ತಾವ್ರೆ. ಹೌದಲ್ವಾ? ನಮಸ್ಕಾರ ಸರ್. ನಮಸ್ಕಾರ. ನಿಮ್ದು ಯಾವ ಊರು? ಇದೇ ಊರು. ಯಾಕೆ ಸಂಬಂಧ ಇಲ್ದಿರೋ ವಿಷಯನ ಇಷ್ಟ ಚೆನ್ನಾಗಿ ಮಾತಾಡ್ತಿರಲ್ಲ. ನಿಮ್ಮನ್ನ ನಮ್ಮನ್ನ ಏನ್ ಮಾಡ್ತೀಯ? ನಿಮ್ಮನ್ನ ಕುನ್ನತ್ತೂರ್ ಕಳ್ಸೋಣ ಅಂತ. ಇದೇ ನಡೆದಿತ್ತು, ಅದಕ್ಕೋಸ್ಕರನೇ ಆದಷ್ಟು ನಿನ್ನಿಂದ ದೂರ ಇರಬೇಕಂತ ಪ್ರಯತ್ನ ಪಟ್ಟೆ. ಆಮೇಲೆ ಅದನ್ನೆಲ್ಲ ಮರೆತು ನಿನ್ ಜೊತೆ ಬಾಳ್ಬೇಕಂತೂ ಆರೆಪಟ್ಟೆ. ಏನ್ ಮಾಡೋದು, ಇದು ಆ ವಿಧಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ಮತ್ತೆ ನಿನ್ ಹಳೆ ಪ್ರೇಮನ ಕರ್ಕೊಂಡ್ಬಂದು ನಿನ್ನ ಹತ್ರನೇ ಬಿಟ್ಟ. ನೀವ್ ಹೇಳೋದು ಹೇಗಿದೆ ಅಂದ್ರೆ, ಒಂದ್ಸರಿ ಶ್ರೀರಾಮ ಒಂದು ಜಿಂಕೆನ ಬೆನ್ನಟ್ಟಿ ಬಾಣ ಬಿಟ್ಟನಂತೆ. ಆಗ ಜಿಂಕೆ ಶ್ರೀರಾಮ ನೋಡಿ ಏನ್ ಹೇಳ್ತು ಗೊತ್ತಾ? ರಾಮ, ಕಾಡಲ್ಲಿ ನಮ್ಗೆ ಏನಾದ್ರು ತೊಂದ್ರೆ ಆದ್ರೆ ಶ್ರೀರಾಮಚಂದ್ರ ನಮ್ಮನ್ನ ಕಾಪಾಡು ಅಂತ ಕೇಳ್ಕೊತಾ ಇದ್ವಿ. ಆದ್ರೆ ಈಗ ನೀನೆ ನಮ್ಮನ್ ಕೊಲ್ತಿರುವಾಗ ಇದನ್ನ ಯಾರತ್ರ ಹೇಳೋದು ಅಂತ ಕೇಳ್ತಂತೆ. ನನ್ನ ಕಥೆನೂ ಹಾಗೆ, ಯಾವ ತಪ್ಪು ಮಾಡದೆ ನೀ ನರಕ ಅನ್ಭವಿಸ್ತಿದ್ದೀನಿ. ದಯವಿಟ್ಟು ನನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇಷ್ಟೆಲ್ಲ ನಡೆದ ಮೇಲೂ ನೀನು ಒಪ್ಕೊಂತೀಯ? ಹಾಗಲ್ಲ, ಗೊತ್ತಿಲ್ಲದೆ ನಡೆದಿರೋ ತಪ್ಪು ತಪ್ಪಲ್ಲ. ಸಾಮಾನ್ಯವಾಗಿ ವಯಸ್ಸಿಗೆ ಬಂದಿರೋ ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ನಡೆಯುವಂತ ಘಟನೆ ಇದು. ನೀವು ತಿಳ್ಕೊಂಡಿರೋ ಹಾಗೆ ನಾವಿಬ್ರು ಯಾವ ವಿಷಯದಲ್ಲೂ ದುಡುಕಿಲ್ಲ. ನಿಮ್ ಕೈ ಮುಗಿದು ಕೇಳ್ಕೊಳ್ತೀರಿ, ಹಳೇದನ್ನೆಲ್ಲ ನೆನೆಸ್ಕೊಂಡು ನಿಮ್ಮ ಈ ಪವಿತ್ರವಾದ ಹೆಂಡತಿನ ದೂರ ಮಾಡ್ಬೇಡಿ. ಹಾಗಾದ್ರೆ ಯಾರು ಪವಿತ್ರ ಯಾರ ಪವಿತ್ರ ಅಂತ ನಾನು ಪರೀಕ್ಷೆ ಮಾಡೇ ಬಿಡ್ತೀನಿ. ಎಲ್ಲಿ ನನ್ನ ಕೈ ಕೊಡು ಸುಮ, ಕೈ ಕೊಡು. ನನ್ನ ಮಗಳು ನಿನಗಿಷ್ಟ ಇಲ್ಲದೆ ಇದ್ರೆ ಅವಳನ್ನ ಇದೇ ಸ್ಥಿತಿಯಲ್ಲಿ ಬಿಟ್ಟು ಹೊರಟೋಗು. ಅವಳು ಸಾಯೋವರೆಗೂ ಅವಳು ನಮ್ಮನೇಲಿ ಇಟ್ಕೊಂಡು ಸಾಕೋ ಶಕ್ತಿ ನನಗಿದೆ. ಅದು ಬಿಟ್ಟು ಗೊತ್ತು ಗುರಿ ಇಲ್ದೆ ಇರೋ ಯಾವನ ಕೈನೂ ಹಿಡಿಸಿ ನನ್ನ ಮಾನ ಮರ್ಯಾದಿನ ಕಳಿಬೇಡ. ನಿನ್ನ ಮಾನ ಬೇರೆ ಇದೆಯಾ? ಅದು ಇದ್ದಿದ್ರೆ ಆಸ್ತಿ ಅಂತಸ್ತು ಜಾತಿ ಮತ ನೋಡದೆ ನಿನ್ನ ಮಗಳನ್ನ ಇವನ್ಗೆ ಕೊಟ್ಟು ಮದುವೆ ಮಾಡ್ತಿದ್ದೆ. ಅವಂದಾಗಿರ್ಲಿ, ನಿನ್ನ ವಿಷಯಕ್ಕೆ ಬರೋಣ. ನಿನ್ನ ಮದುವೆ ಗೊತ್ತು ಮಾಡಿದ ದಿನಾನೇ ಊರವರೆಲ್ಲ ಏನಂದ್ರು ಗೊತ್ತಾ? ಅವನೊಬ್ಬ ದೊಡ್ಡ ಕುಡುಕ, ಹೋಗಿ ಹೋಗಿ ನಿಮ್ಮ ಮಗಳನ್ನ ಅವನಿಗೆ ಯಾಕೆ ಕೊಡ್ತೀರಾ ಅಂತ. ಹೌದು, ನಾನು ಕುಡುಕ, ಆದ್ರೆ ನೀನು ಕೆಡುಕ. ಎರಡು ಜೀವಗಳು ಒಂದಾಗಕ್ಕೆ ಬಿಡದೆ ಈ ತ್ರಿಶಂಕ ಸ್ಥಿತಿಗೆ ತಂದಿದ್ಯಲ್ಲ, ಇದು ನ್ಯಾಯನ? ನಾನು ಮಾಡೋದೇ ಹಾಗೆ. ಒಂದ್ ಕೆಲಸ ಮಾಡು, ನನ್ನ ಮಗಳು ನಿನಗೆ ಹಿಡಿಸದೆ ಹೋದ್ರೆ ಕೋರ್ಟ್ಗೆ ಹೋಗಿ ಡೈವರ್ಸ್ ಮಾಡ್ಕೋ. ನಿಮ್ಗೊಂದು ವಿಷಯ ಗೊತ್ತಾ? ಒಂದು ಪ್ರೇಮ ಕಥೆನೋ ಅಥವಾ ಒಂದು ಪ್ರೇಮ ಗೀತೆನೋ ಪುಸ್ತಕದಲ್ಲಿದ್ರೆ ಅದನ್ನ ಓದಿ ಸಂತೋಷ ಪಡ್ತಾರೆ, ಆದ್ರೆ ಅದೇ ನಿಜ ಜೀವನದಲ್ಲಿ ನಡೆದ್ರೆ ಅದಕ್ಕೊಂದು ಕೊಕ್ಕೆ ಹಾಕ್ತಾರೆ. ಇವ್ರ ಜೀವನದಲ್ಲಿ ಹಾಗಾಗಕ್ಕೆ ನಾನು ಬಿಡೋದಿಲ್ಲ, ಇವರಿಬ್ಬರನ್ನ ಒಂದು ಮಾಡೇ ಮಾಡಿಸ್ತೀನಿ. ನೋಡಿ, ಅದಕ್ಕೂ ಮುಂಚೆ ನಂದೊಂದು ಮಾತು ನಡೆಸ್ಕೊಡ್ತೀರಾ? ಏನು? ಯಾವ ಪಂಚಭೂತದ ಸಾಕ್ಷಿಯಾಗಿ ನನ್ನ ಹಣೆಗೆ ಈ ಕುಂಕುಮ ಇಟ್ರು
ಅದನ್ನ ನಿಮ್ ಕೈಯಾರನ್ನ ಅಳಿಸ್ಬಿಡಿ. ಅಗ್ನಿ ಸಾಕ್ಷಿಯಾಗಿ ಕಟ್ಟಿದ ಈ ತಾಳಿನ ನಿಮ್ ಕೈಯಿಂದನೇ ಕಿತ್ತಾಕ್ಬಿಡಿ. ಅರುಂಧತಿ ಸಾಕ್ಷಿಯಾಗಿ ಹಾಕಿದ ಈ ಕಾಲುಂಗ್ರನ ತೆಗೆದ್ಬಿಡಿ. ಇಷ್ಟೇ ತಾನೇ? ಈ ಮಾತನ್ನ ನೀನು ಮೊದಲೇ ಹೇಳಿದ್ರೆ ತೊಂದರೆನೇ ಇರ್ತಿರ್ಲಿಲ್ಲ. ಆಯ್ತು, ನೀನು ಹೇಳಿದಾಗೆ ಮಾಡ್ತೀನಿ. ತಾಳಿ ಭದ್ರವಾಗಿದೆ, ಅದನ್ನ ಕಿತ್ತು ಬಿಸಾಕಷ್ಟು ಕೀಳ್ಮಟ್ಟಕ್ಕೆ ನಾನು ಹಿಡಿದಿಲ್ಲ. ಇಷ್ಟೊತ್ತು ನೀನು ಅನ್ಕೊಂಡಿದ್ದಲ್ಲ ಬರೀ ಭ್ರಮೆ. ಸುಮ ರಾಮ ತನ್ನ ಹೆಂಡತಿ ಪತಿವ್ರತ ಅಂತ ಗೊತ್ತಿದ್ರು, ಅದನ್ನ ನಿರೂಪಿಸಕ್ಕೆ ಅಗ್ನಿಪ್ರವೇಶ ಮಾಡಿಸ್ತ. ಈಗ ನಾನು ರಾಮನೂ ಅಲ್ಲ, ನಿನ್ ಸೀತೆನೂ ಅಲ್ಲ. ಯಾವತ್ತು ನಿನ್ ಕುತ್ತಿಗೆಗೆ ನಾನು ತಾಳಿ ಕಟ್ಟಿದ್ನೋ ಆವತ್ತಿನಿಂದ ನೀನು ನನ್ನ ಹೆಂಡತಿ, ನಾನು ನಿನ್ ಗಂಡ. ಅದು ಅಲ್ಲದೆ ಈ ಪ್ರೇಮ ಪರೀಕ್ಷೆಯಲ್ಲಿ ನಿನ್ ಗೆದ್ಬಿಟ್ಟೆ. ಸರ್, ನಿಜವಾಗ್ಲೂ ನೀವು ದೇವರು ಸರ್. ಹೀಗೆ ಪ್ರತಿಯೊಬ್ಬರು ಹೆಣ್ಣನ್ನು ಅರ್ಥ ಮಾಡಿಕೊಂಡ್ರೆ ನಮ್ದೊಂದು ಸುಂದರವಾದ ಸಮಾಜ ಅನಿಸ್ಕೊಳ್ಳುತ್ತೆ. ನಾನಂತೂ ತಾಯಿ ಪ್ರೀತಿ ನೋಡಿದವನಲ್ಲ. ಮುಂದಿನ ಜನ್ಮ ಅಂತ ಒಂದಿದ್ರೆ ತಾಯಿಗಷ್ಟೇ ಅಲ್ಲ, ಇಡೀ ಹೆಣ್ಣು ಕುಲಕ್ಕೆ